ಹಾಯ್ ಫ್ರೆಂಡ್ಸ್ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಗೆ ತಮ್ಗೆಲ್ಲರಿಗೆ ಆತ್ಮೀಯ ಸ್ವಾಗತ ಈ ಸರಣಿಯಲ್ಲಿಂದಿದು ಐದನೇ ವಿಡಿಯೋ ಈಗಾಗಲೇ ನಾಲ್ಕು ವಿಡಿಯೋಗಳು ಅಪ್ಲೋಡ್ ಮಾಡೀನ್ರಿ ಯಾರು ಈ ವಿಡಿಯೋಗಳು ನೋಡಿಲ್ಲಲ್ಲ ಇದೇ ಚಾನೆಲ್ನಲ್ಲಿ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಒಂದು ಪ್ಲೇ ಲಿಸ್ಟ್ ಅದ ಆ ಪ್ಲೇಲಿಸ್ಟ್ನಾಗೆ ಎಲ್ಲ ವೀಡಿಯೋಗಳು ಸಿಗ್ತಾವೆ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ್ರಿ ಅರವತ್ತೊಂದನೇ ಪ್ರಶ್ನೆ ಅಂದ್ರೆ ಹಿಂದಿನ ವಿಡಿಯೋದಾಗ ಅಪ್ ಟು ಸಿಕ್ಸ್ಟಿ ಕ್ವಶನ್ಸ್ ಅಂದ್ರೆ ಪ್ರಶ್ನೆ ತನಕ ಕವರ್ ಮಾಡೀನಿ ಇವತ್ತಿನ ವಿಡಿಯೋ ಅರವತ್ತೊಂದನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರವತ್ತೊಂದನೇ ಪ್ರಶ್ನೆ ಏನಾದ್ರೆ ಎ ಟಿ ಎಮ್ದು ದ ಫುಲ್ ಫಾರ್ಮ್ ಏನು ಅಂತ ಕೇಳಾರೆ ಎಟಿಎಂ ನ ವಿಸ್ತೃತ ರೂಪ ಏನು ಅಂತ ಆ ಕ್ವಶನ್ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎ ಸ್ವಯಂಚಾಲಿತ ನಗದು ನೀಡುವ ಯಂತ್ರ ಎ ಟಿ ಎಮ್ದು ದ ಫುಲ್ ಫಾರ್ಮ್ ಕನ್ನಡದಲ್ಲಿ ಸ್ವಯಂಚಾಲಿತ ನಗದು ನೀಡುವ ಯಂತ್ರ ಅಂತ ಆಗ್ತದೆ ಇದಕ್ಕ ಸ್ವಯಂ ಚಾಲಿತ ಸರಪ್ ಯಂತ್ರ ಅಂತನೂ ಕೂಡ ಕರಿತಾರೆ ಸ್ನೇಹಿತರೆ ಅರವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಎ ಟಿ ಪರಿಚಯಿಸಿದ ಮೊದಲ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಎಚ್ ಎಸ್ ಬಿ ಸಿ ಬ್ಯಾಂಕ್ ಎಚ್ ಎಸ್ ಬಿ ಸಿ ಬ್ಯಾಂಕ್ ಈ ಎಚ್ ಎಸ್ ಬಿ ಸಿ ಬ್ಯಾಂಕ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎ ಟಿ ಎಂ ಪರಿಚಯಿಸಿರ್ತಕ್ಕಂಥ ಬ್ಯಾಂಕ್ ಸ್ನೇಹಿತರೆ ಇದು ಈ ಎ ಟಿ ಎಂ ಬಗ್ಗೆ ಈ ಎ ಟಿ ಎಂ ಮಷಿನ್ ಅಂದ್ರೆ ಏನು ಇದು ಇದಕ್ಕೆ ಸಂಬಂಧಿಸಿದಂತ ಎಲ್ಲ ಮಾಹಿತಿಯನ್ನು ಒಮ್ಮೆ ಡಿಸ್ಕಸ್ ಮಾಡೋಣ ಕನ್ನಡದಲ್ಲಿ ಸ್ವಯಂಚಾಲಿತ ಸರಾಪ್ ಯಂತ್ರ ಅಂತ ಕರೀತಾರೆ ಇದನ್ನ ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಎ ಟಿ ಎಮ್ ಅಂತ ಕರೀತಾರೆ ಇದ್ರದ್ದು ಫುಲ್ ಫಾರ್ಮ್ ಆಟೋಮೆಟಿಕ್ ಟೆಲ್ಲರ್ ಮಷೀನ್ ಈ ಎ ಟಿ ಎಮ್ದು ಫುಲ್ ಫಾರ್ಮ್ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಆದ್ರೆ ಜನರೆಲ್ಲರೂ ಶಾರ್ಟ್ ಆಗಿ ಇದನ್ನು ಎ ಟಿ ಎಮ್ ಎ ಟಿ ಎಮ್ ಎ ಟಿ ಎಮ್ ಅಂತ ಕರೀತಾರೆ ಓಕೆ ರೀ ಈ ಎ ಟಿ ಎಮ್ ಮಷಿನ್ ಈ ರೀತಿ ಇರ್ತದೆ ಇದು ಎಲ್ಲರೂ ಗೊತ್ತದ ಮಷಿನ್ ಎಲ್ಲರೂ ನೋಡಿರ್ತೀರಿ ಎಲ್ಲಾ ಬ್ಯಾಂಕ್ಗಳ ತಮ್ಮ ಗ್ರಾಹಕರಿಗೆ ಈ ಎ ಟಿ ಎಮ್ ಫೆಸಿಲಿಟಿಯನ್ನು ಕೊಡ್ತಾ ಇದಾವೆ ಸ್ನೇಹಿತರೆ ಈ ಮಷಿನ್ ಏನು ಎದಕ್ಕೆ ಉಪಯೋಗ ಅದ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಇತ್ತು ನಿಮ್ಮದು ಆಮೇಲೆ ನೀವು ಎ ಟಿ ಎಮ್ ಕಾರ್ಡ್ ಹೊಂದಿದ್ರಿ ನಿಮ್ಮ ಅಕೌಂಟ್ನೊಳಗೆ ಬ್ಯಾಲೆನ್ಸ್ ಇದ್ದು ಅಂತಂದ್ರೆ ಈ ಮಷಿನ್ ಮೂಲಕ ನೀವು ಅಮೌಂಟ್ ಅನ್ನು ತಗೊ ತಕೊಳ್ಬಹುದು ವಿತ್ಡ್ರಾ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟ್ ತಗೊಂಡು ಬರ್ಬೇಕು ಹಂಗೇನಿಲ್ಲ ಈ ಮಷಿನ್ ಮೂಲಕ ಅಮೌಂಟ್ ಅನ್ನು ಮಾಡ್ಕೊಳ್ಬಹುದು ಇದು ಬ್ಯಾಂಕ್ಗಳು ಒದಗಿಸ್ತಿರ್ತಕ್ಕಂಥ ಅತ್ಯಾಧುನಿಕ ಸೌಲಭ್ಯ ಅದ ಅತಿ ಶೀಘ್ರವಾಗಿ ಬ್ಯಾಂಕಿನಿಂದ ನಗದು ಹಣವನ್ನು ಪಡೆಯುವ ಅಗತ್ಯವುಳ್ಳವರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಈ ಪದ್ಧತಿಯಲ್ಲಿ ಗ್ರಾಹಕನು ಬ್ಯಾಂಕಿನಲ್ಲಿ ಇಡಲಾಗಿರುವ ಯಂತ್ರದಿಂದ ನೇರವಾಗಿ ಹಣವನ್ನ ಪಡೆದುಕೊಳ್ಳ ಅವಕಾಶ ಇರ್ತದೆ ಈ ಸೌಲಭ್ಯ ಬಯಸ್ತಕ್ಕಂಥ ಗ್ರಾಹಕನಿಗೆ ಬ್ಯಾಂಕಿನಿಂದ ಒಂದು ಕಾರ್ಡ್ ಅಂತ ಕೊಡ್ತಾರ ಅಂದ್ರೆ ಡೆಬಿಟ್ ಕಾರ್ಡ್ ಅಂತ ಕೊಡ್ತಾರ ಅದಕ್ಕೆ ಎ ಟಿ ಕಾರ್ಡ್ ಅಂತಾನೆ ಕರೀತಾರೆ ಎ ಟಿ ಎಂ ಕಾರ್ಡ್ ಈ ಎ ಟಿ ಎಂ ಕಾರ್ಡ್ ಇತ್ತು ಅಂತಂದ್ರೆ ಈ ಎ ಟಿ ಎಂ ಮಷಿನ್ ಮೂಲಕ ನೀವು ಹಣವನ್ನು ವಿತ್ಡ್ರಾ ಮಾಡಿಕೊಳ್ಬಹುದು ಗ್ರಾಹಕನು ಬ್ಯಾಂಕಿನೊಳಗೆ ಬಂದು ಸರಾಪ್ ಯಂತ್ರದಲ್ಲಿ ಅಂದ್ರೆ ಎ ಟಿ ಎಂ ಮಷಿನ್ನಲ್ಲಿ ನಲ್ಲಿ ತನ್ನ ಕಾರ್ಡಿನ ಸಂಖ್ಯೆಯನ್ನು ಒತ್ತಿದಾಗ ತನ್ನ ಖಾತೆಯಲ್ಲಿ ಎಷ್ಟು ಹಣ ಉಳಿದಿರ್ತದ ಅಂತ ಅವನಿಗೆ ತಿಳಿತದ ಅದರಲ್ಲಿ ತನಗೆ ಎಷ್ಟು ಹಣ ಬೇಕು ಅಷ್ಟು ಮೊತ್ತಕ್ಕೆ ಪುನಃ ಸಂಖ್ಯೆಯನ್ನು ಒತ್ತಿದಾಗ ಯಂತ್ರದಿಂದಲೇ ಹಣ ದೊರೀತದೆ ಇದು ಎಲ್ಲರಿಗೂ ಗೊತ್ತಾಯ್ತದೆ ಇದು ಕಾಮನ್ ಅದ ಎ ಟಿ ಎಂ ದ ಯಾವ ರೀತಿ ಯೂಸ್ ಮಾಡಬೇಕು ಎ ಟಿ ಎಮ್ ಮಷಿನ್ ಇಂದ ಯಾವ ರೀತಿ ಅಮೌಂಟ್ ಬರ್ತದ ಯಾವ ರೀತಿ ಅಮೌಂಟ್ ವಿಡ್ರಾ ಮಾಡ್ಕೊಳ್ಬೇಕು ಪ್ರೊಸೆಸ್ ಎಲ್ಲರಿಗೂ ಅದು ಓಕೆ ರೀ ಭಾರತದಲ್ಲಿ ಮೊದಲ ಎ ಟಿ ಎಂ ಅನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಎಚ್ ಎಸ್ ಬಿ ಸಿ ಬ್ಯಾಂಕ್ ಪ್ರಾರಂಭ ಮಾಡಿತ್ತು ಎಚ್ ಎಸ್ ಬಿ ಸಿ ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಎ ಟಿ ಎಂ ಅನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭ ಮಾಡಿತ್ತು ಈ ಎಚ್ ಎಸ್ ಬಿ ಸಿ ಬ್ಯಾಂಕ್ ಮುಂಬೈನಲ್ಲಿ ಬ್ಯಾಂಕ್ ಇದು ಈ ಎಚ್ ಎಸ್ ಬಿ ಸಿ ಬ್ಯಾಂಕ್ ಅಂತ ಕರಿತೀವಲ್ಲ ಇದ್ರದ್ದು ಇದು ಶಾರ್ಟ್ ಫಾರ್ಮ್ ಇದೆ ಆಕ್ಚುಲಿ ಇದ್ರದ್ದು ಫುಲ್ ಫಾರ್ಮ್ ಏನ್ ಹಾಂಗ್ಕಾಂಗ್ ಅಂಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಂತ ಇದ್ರದ್ದು ಫುಲ್ ಫಾರ್ಮ್ ಈ ಸರಾಪ್ ಯಂತ್ರ ಅಥವಾ ಎ ಟಿ ಎಂ ಮಷೀನ್ ಅನ್ನ ಸಂಶೋಧಕ ಮತ್ತು ಉದ್ಯಮಿ ಜಾನ್ ಶೆಫರ್ಡ್ ಬ್ಯಾರನ್ ಅವರು ಕಂಡಿಡಿದ್ರು ಈ ಎ ಟಿ ಎಂ ಮಷೀನ್ ಅನ್ನ ಜಾನ್ ಶೆಫರ್ಡ್ ಬ್ಯಾರನ್ ಅನ್ನೋರು ಕಂಡಿಡಿದ್ರು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎ ಟಿ ಎಂ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರು ಯುನೈಟೆಡ್ ಕಿಂಗ್ಡಮ್ ಲಂಡನ್ ನ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇರ್ತಕ್ಕಂಥ ಎನ್ಫೀಲ್ಡ್ ನಲ್ಲಿರುವ ಬಾಕ್ಲೆರ್ಸ್ ಬ್ಯಾಂಕ್ ಬಾಕ್ಲೆರ್ಸ್ ಬ್ಯಾಂಕ್ ಶಾಖೆಯಲ್ಲಿ ಮೊದಲ ಎ ಟಿ ಎಂ ಅನ್ನ ಸ್ಥಾಪನೆ ಮಾಡಲಾಯಿತು ನಮ್ಮ ಭಾರತದೊಳಗೆ ಎಚ್ ಎಸ್ ಬಿ ಸಿ ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎ ಟಿ ಎಂ ಮಷೀನ್ ವ್ಯವಸ್ಥೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಇದಿಷ್ಟು ಎ ಟಿ ಎಂ ಮಷಿನ್ ಬಗ್ಗೆ ಮಾಹಿತಿ ನೆಕ್ಸ್ಟ್ ಅರವತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ಬ್ಯಾಂಕು ಮೊಟ್ಟ ಮೊದಲ ಬಾರಿಗೆ ಡೆಬಿಟ್ ಕಾರ್ಡ್ಗಳನ್ನು ಬಳಕೆಗೆ ತಂದಿತ್ತು ಅಂತ ಪ್ರಶ್ನೆ ಅದು ಅಂದ್ರೆ ಎ ಟಿ ಎಂ ಕಾರ್ಡ್ ಎ ಟಿ ಎಂ ಕಾರ್ಡ್ ದಾಗ ಮತ್ತೆ ಎರಡು ವಿಧಗಳು ಬರ್ತಾವೆ ರೀ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತ ಕ್ರೆಡಿಟ್ ಕಾರ್ಡ್ ಆಮೇಲೆ ಡೆಬಿಟ್ ಕಾರ್ಡ್ ಅಂತ ಎರಡು ವಿಧಗಳು ಬರ್ತಾವೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇ ವಿಡಿಯೋದಾಗ ಡೋಂಟ್ ವರಿ ಡೆಬಿಟ್ ಕಾರ್ಡ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ಬ್ಯಾಂಕ್ ಪ್ರಾರಂಭಿಸಿತ್ತು ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಕಾಶಿ ಗೋಮತಿ ಸಂಯುಕ್ತ ಗ್ರಾಮೀಣ ಬ್ಯಾಂಕ್ ಆಕ್ಚುಲಿ ಇದು ಆರ್ ಆರ್ ಬಿ ಇದು ರೀಜ್ನಲ್ ರೂರಲ್ ಬ್ಯಾಂಕ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಆರ್ ಆರ್ ಬಿ ಯಾವ ಆರ್ ಆರ್ ಬಿ ಡೆಬಿಟ್ ಕಾರ್ಡ್ಗಳನ್ನು ಬಳಕೆಗೆ ತಂದಿತ್ತು ಅಂತಂದ್ರೆ ಕಾಶಿ ಗೋಮತಿ ಸಂಯುಕ್ತ ಬ್ಯಾಂಕ್ ಸಂಯುಕ್ತ ಗ್ರಾಮೀಣ ಬ್ಯಾಂಕ್ ಸ್ನೇಹಿತರೆ ಎ ಟಿ ಎಂ ಕಾರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ ಎ ಟಿ ಎಂ ಕಾರ್ಡ್ ಅಂದರೆ ಎಲ್ಲರಿಗೂ ಗೊತ್ತದ ಆ ಎ ಟಿ ಎಂ ಕಾರ್ಡ್ದೊಳಗೆ ಎರಡು ವಿಧಗಳು ಒಂದು ಕ್ರೆಡಿಟ್ ಕಾರ್ಡ್ ಅಂತ ಬರ್ತದೆ ಇನ್ನೊಂದು ಡೆಬಿಟ್ ಕಾರ್ಡ್ ಅಂತ ಬರ್ತದೆ ಈ ಎರಡೂ ಕಾರ್ಡ್ಗಳು ಬ್ಯಾಂಕಿನವ್ರು ಕೊಡ್ತಾರೆ ಬ್ಯಾಂಕಿನವರು ಬ್ಯಾಂಕಿನವರು ತಮ್ಮ ಗ್ರಾಹಕರಿಗೆ ಕೊಡ್ತಾರೆ ಗ್ರಾಹಕರಿಗೆ ಕೊಡ್ತಾರೆ ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅನ್ರಿ ಕ್ರೆಡಿಟ್ ಕಾರ್ಡಿಗೆ ನಾವು ಉದ್ದರಿ ಕಾರ್ಡ್ ಅಂತ ಕರಿತೀವಿ ಕನ್ನಡದೊಳಗೆ ಉದ್ದರಿ ಕಾರ್ಡ್ ಅಂತ ಕರಿತೀವಿ ಇದನ್ನು ಬ್ಯಾಂಕಿನವರು ಅಥವಾ ಇತರ ಹಣಕಾಸು ಸಂಸ್ಥೆಯಿಂದ ನೀಡಲಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ದಾಖಲೆ ಇದು ಆಮೇಲೆ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಗೊತ್ತದು ಕ್ರೆಡಿಟ್ ಕಾರ್ಡ್ ಇಂಪಾರ್ಟೆನ್ಸ್ ಏನು ಕ್ರೆಡಿಟ್ ಕಾರ್ಡ್ ಅಂದರೆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರಿ ಅಂತ ತಿಳ್ಕೊಡ್ರಿ ಒಂದು ತಿಂಗಳೊಳಗೆ ನೀವು ಆ ದುಡ್ಡೀಲ್ದೇ ಶಾಪಿಂಗ್ ಮಾಡಬಹುದು ಆ ಕ್ರೆಡಿಟ್ ಕಾರ್ಡ್ ಮೂಲಕ ಆದ್ರೆ ಒಂದು ಲಿಮಿಟ್ ಇರ್ತದೆ ಇಂತಿಷ್ಟೇ ನೀವು ಖರ್ಚು ಮಾಡಬೇಕು ಒಂದು ಅಂತ ಲಿಮಿಟ್ ಇರ್ತದೆ ಆ ಲಿಮಿಟ್ನೊಳಗೆ ಎಷ್ಟು ಬೇಕಾದ್ರೂ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಶಾಪಿಂಗ್ ಆಗಲಿ ಅಥವಾ ಏನಾದರೂ ಖರ್ಚನ್ನು ಮಾಡಬಹುದು ನೀವು ಒಂದು ತಿಂಗಳಾದ ಆದಮೇಲೆ ಎಷ್ಟು ಖರ್ಚು ಮಾಡಿರ್ತೀರಿ ಅಷ್ಟನ್ನು ನೀವು ಬ್ಯಾಂಕಿಗೆ ಅಮೌಂಟ್ ತುಂಬಬೇಕು ಮತ್ತು ಕ್ರೆಡಿಟ್ ಕಾರ್ಡ್ನಾಗೆ ಬ್ಯಾಲೆನ್ಸ್ ಏನಾಗ್ತದೆ ಜಮಾ ಆಗಿಬಿಡ್ತದೆ ಇದೇ ರೀತಿ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ಒಂಥರ ಪೋಸ್ಟ್ ಪೇಡ್ ಅಕೌಂಟ್ ಇದ್ದಂಗೆ ಕಾಳಿ ಮೋದಿ ಅನ್ನೋನು ಡೈನರ್ಸ್ ಕ್ಲಬ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪರಿಚಯ ಮಾಡಿದ ಇವ ಉದ್ಯಮಿ ಸ್ನೇಹಿತರೆ ಇವ ಇವ ಏನು ಬಿಸ್ನೆಸ್ ಮ್ಯಾನ್ ಇವ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಪರಿಚಯಿಸಿದ ಮೊಟ್ಟ ಮೊದಲ ಉದ್ಯಮಿ ಇವ ಯಾರೇ ಕಾಳಿ ಮೋದಿ ಅನ್ನೋನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡೈನರ್ಸ್ ಕ್ಲಬ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಬಳಕೆಗೆ ತಂದ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಮೊಟ್ಟ ಮೊದಲು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪರಿಚಯ ಮಾಡಿತ್ತು ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸಿ ಬಿ ಐ ಎನ್ ಬ್ಯಾಂಕ್ ಅಂತ ಕರೀತೀವಲ್ಲ ಈ ಬ್ಯಾಂಕ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಅನ್ನ ಪರಿಚಯ ಮಾಡಿತ್ತು ಅಂದ್ರೆ ಕ್ರೆಡಿಟ್ ಕಾರ್ಡ್ ಸೇವೆಯನ್ನ ಒದಗಿಸಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಸೇವೆಯನ್ನ ಪ್ರಾರಂಭಿಸಿತ್ತು ಇನ್ನು ಪ್ರಪಂಚದಲ್ಲಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬ್ಯಾಂಕ್ ಆಫ್ ಅಮೇರಿಕ ಮೊದಲ ಗ್ರಾಹಕ ಕ್ರೆಡಿಟ್ ಕಾರ್ಡ್ ಅನ್ನ ಈ ಬ್ಯಾಂಕ್ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲು ಕ್ರೆಡಿಟ್ ಕಾರ್ಡ್ ಅನ್ನ ಪರಿಚಯಿಸಿತು ಕ್ರೆಡಿಟ್ ಕಾರ್ಡ್ ಪಾವತಿ ಕಾರ್ಡ್ ಆಗಿದ್ದು ಸಾಮಾನ್ಯವಾಗಿ ಬ್ಯಾಂಕ್ನಿಂದ ನೀಡಲಾಗ್ತದ ಅದರ ಬಳಕೆದಾರರಿಗೆ ಸರಕು ಅಥವಾ ಸೇವೆಗಳನ್ನ ಖರೀದಿಸ್ಲಕ್ ಅಥವಾ ಕ್ರೆಡಿಟ್ ಹಣವನ್ನು ಹಿಂಪಡಿಲಕ್ಕೆ ಅನುವು ಮಾಡಿ ಓಕೆ ರೀ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇಮೇಜ್ ಆಯ್ತು ನೋಡ್ರಿ ಡೆಬಿಟ್ ಕಾರ್ಡ್ನು ನಾರ್ಮಲ್ ಹಿಂಗ ಇರ್ತದೆ ಓಕೆ ರೀ ಕ್ರೆಡಿಟ್ ಕಾರ್ಡ್ ನೋಡ್ರಿ ಇಲ್ಲಿ ಚಿಪ್ ಇರ್ತದ ಇಲ್ಲಿ ಹದಿನಾರು ಡಿಜಿಟ್ ನಂಬರ್ ಇರ್ತದೆ ಮೂಲ್ಯಾಗ ಬ್ಯಾಂಕ್ ನೇಮ್ ಇರ್ತದೆ ಬ್ಯಾಂಕಿಂದ ಹೆಸರು ಇರ್ತದೆ ಎಕ್ಸ್ಪೈರಿ ಮಂತ್ ಆ್ಯಂಡ್ ಇಯರ್ ಇರ್ತದೆ ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಇರ್ತದೆ ಇದು ಕ್ರೆಡಿಟ್ ಕಾರ್ಡ್ ಇಂದ ಫ್ರಂಟ್ ಇಮೇಜ್ ಇದು ಇನ್ನು ಬ್ಯಾಕ್ ಇಮೇಜ್ ಒಂದು ಮ್ಯಾಗ್ನೆಟಿಕ್ ಟ್ರಿಪ್ ಇರ್ತದೆ ಈ ರೀತಿ ಬ್ಲ್ಯಾಕ್ ಕಲರ್ದು ಇಲ್ಲಿ ಸಿಗ್ನೇಚರ್ ಇರ್ತದೆ ಆಮೇಲೆ ಸಿ ಬಿ ಬಿ ಕೋಡ್ ಅಂತ ಬರ್ತದೆ ಮೂರು ಡಿಜಿಟ್ ಇಂದ ಒಂದು ಸಿ ಬಿ ಬಿ ಕೋಡ್ ಇರ್ತದೆ ಆಮೇಲೆ ಹೋಲೋಗ್ರಾಮ್ ಅಂತ ಇಲ್ಲಿ ಹೋಲೋಗ್ರಾಮ್ ಇರ್ತದೆ ಅದು ಕ್ರೆಡಿಟ್ ಕಾರ್ಡ್ನ ಬ್ಯಾಕ್ ಇಮೇಜ್ ಇದು ನೆಕ್ಸ್ಟ್ ಡೆಬಿಟ್ ಕಾರ್ಡ್ ಬಗ್ಗೆ ರೀ ಡೆಬಿಟ್ ಕಾರ್ಡ್ ಅನ್ನ ದೇಣಿ ಕಾರ್ಡ್ ಅಥವಾ ಖರ್ಚು ಕಾರ್ಡು ಅಂತ ಕರೀತಾರ ಇದು ಅಂದ್ರೆ ಖರ್ಚು ಮಾಡ್ಲಕ್ಕನೆ ಉಪಯೋಗ ಮಾಡ್ತಿರ್ತಕ್ಕಂಥದ್ದು ಈ ಕಾರ್ಡ್ ಈ ಕಾರ್ಡ್ ಇತ್ತಂತ ತಿಳ್ಕೊಂಡ್ರೆ ಯಾವ್ದಾದ್ರು ಎ ಟಿ ಎಂ ಒಗ್ಗಿಚ್ಚ ನೀವು ಅಮೌಂಟ್ ಅನ್ನ ವಿಡ್ಡ್ರಾ ಮಾಡ್ಕೊಳ್ಬಹುದು ಓಕೆ ರೀ ಈ ಕಾರ್ಡ್ ಕೂಡ ಬ್ಯಾಂಕಿನವರೇ ಒದಗಿಸ್ತಾರೆ ಇದು ಕೂಡ ಪ್ಲಾಸ್ಟಿಕ್ ಕಾರ್ಡ್ ಆಗಿರ್ತದ ದೇಣಿ ಕಾರ್ಡ್ ಅನ್ನ ಬ್ಯಾಂಕ್ ಕಾರ್ಡ್ ಆಮೇಲೆ ಚೆಕ್ ಕಾರ್ಡ್ ಅಂತ ಹೆಸರಿನಿಂದಲೂ ಕೂಡ ಕರೆಯಲಾಗ್ತದೆ ಸರಕುಗಳನ್ನು ಅಥವಾ ಸೇವೆಗಳನ್ನು ಖರೀದಿಸಬೇಕಾದ್ರೆ ನಗದು ಪಾವತಿ ಬದಲು ನಾವು ಪರ್ಯಾಯ ವಿಧಾನದಲ್ಲಿ ಆಲ್ಟರ್ನೇಟಿವ್ ಪಾವತಿ ಮಾಡ್ಲಾಕ ಈ ದೇಣಿ ಕಾರ್ಡನ್ನು ಅನ್ನ ಉಪಯೋಗಿಸಲಾಗ್ತದೆ ಈ ಕ್ಯಾಶ್ ಕೊಡೋ ಬದಲು ಈ ಕಾರ್ಡ್ ಕೊಡೋದು ಇದು ಡೆಬಿಟ್ ಕಾರ್ಡ್ ಕೊಡೋದು ಕ್ವಾರ್ಟಿಗೇಷನ್ ಪೇಮೆಂಟ್ ಮಾಡ್ಬೋದು ಮಾಡಬಹುದು ಇದು ಕೂಡ ಸೇಮ್ ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಇಮೇಜ್ ಹೊಂದಿರ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಡೆಬಿಟ್ ಕಾರ್ಡ್ ಇಮೇಜ್ ಇದು ಇದು ಕೂಡ ಇಲ್ಲಿ ಮೂಲೆಯಾಗ ರೈಟ್ ಹ್ಯಾಂಡ್ ಸೈಡ್ ಮೂಲ್ಯಾಗ ಏನದ ಬ್ಯಾಂಕಿಂದ ಹೆಸರದ ಇದು ಹದಿನಾರು ಡಿಜಿಟ್ ನಂಬರ್ ಅದ ಹದಿನಾರು ಡಿಜಿಟ್ ನಂಬರ್ ನಾಲ್ಕು ನಾಲ್ಕರದ್ದು ಇರ್ತದ ನಾಲ್ಕು ನಾಲ್ಕು ಸೆಟ್ ನಾಲ್ಕು ಇರ್ತಾವೆ ಹದಿನಾಲ್ಕು ಡಿಜಿಟ್ ನಂಬರ್ ಅದಲ್ಲಿ ಆಮೇಲೆ ಎಕ್ಸ್ಪೈರಿ ಡೇ ಮಂತ್ ಆಮೇಲೆ ಇಯರ್ ಅದ ಅಂದ್ರೆ ಯಾವಾಗ ಆ ಕಾರ್ಡ್ ಎಕ್ಸ್ಪೈರಿ ಎಕ್ಸ್ಪೈರಿ ಅಂದ್ರೆ ಆಮೇಲೆ ಇಲ್ಲಿ ಕಾರ್ಡ್ ಹೋಲ್ಡರ್ ನೇಮ್ ಇರ್ತದೆ ಇನ್ನು ಬ್ಯಾಕ್ ಸೈಡ್ ಸಿ ಬಿ ಬಿ ಕೋಡ್ ಇರ್ತದೆ ಸ್ನೇಹಿತರೆ ಇಲ್ಲಿ ಮ್ಯಾಗ್ನೆಟ್ರಿಕ್ ಟ್ರಿಪ್ ಹೊಲ ಎಲ್ಲ ಸೇಮ್ ಇರ್ತದೆ ಅದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸಿ ಬಿ ಬಿ ಕೋಡ್ ಇರ್ತದೆ ಬ್ಯಾಕ್ ಸೈಡ್ ಮೂರು ಡಿಜಿಟ್ ಇಂದ ಇರ್ತದೆ ಇದು ಮೂರು ಡಿಜಿಟ್ ಇಂದ ಇರ್ತದೆ ಆಗ್ಲ ಹೇಳದಂಗ ಸಿ ಫಾರ್ಮ್ ಕಾರ್ಡ್ ವೆರಿಫಿಕೇಶನ್ ವ್ಯಾಲ್ಯೂ ಅಂತ ಐ ಸಿ ಐ ಸಿ ಐ ಬ್ಯಾಂಕ್ ಭಾರತದಲ್ಲಿ ಡೆಬಿಟ್ ಕಾರ್ಡನ್ನು ಪರಿಚಯಿಸಿದ ಮೊಟ್ಟ ಮೊದಲ ಖಾಸಗಿ ಬ್ಯಾಂಕ್ ಸ್ನೇಹಿತರೆ ಐ ಸಿ ಐ ಸಿ ಐ ಬ್ಯಾಂಕ್ ದೇಶದ ಮೊದಲ ಸಂಪರ್ಕ ರಹಿತ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಜನವರಿ ಏಳು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭಿಸಿದೆ ಅಂದ್ರೆ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಫಿಸಿಕಲ್ ಡೆಬಿಟ್ ಕಾರ್ಡ್ ಇಲ್ಲದೇ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡನ್ನು ಮೊಟ್ಟ ಮೊದಲ ಬಾರಿಗೆ ಐ ಸಿ ಐ ಸಿ ಐ ಬ್ಯಾಂಕ್ ಪ್ರಾರಂಭಿಸಿದ ಪ್ರಾರಂಭಿಸಿರ್ತಕ್ಕಂಥದ್ದು ಈ ಡೆಬಿಟ್ ಕಾರ್ಡ್ ನಲ್ಲಿಯೂ ಕೂಡ ಹಲವಾರು ವಿಧಗಳದಾವ ಸ್ನೇಹಿತರೆ ಇಲ್ಲಿ ವಿಧಗಳದ್ ನೋಡ ಸ್ನೇಹಿತರೆ ವೀಸಾ ಡೆಬಿಟ್ ಕಾರ್ಡ್ ಅಂತದ ಮಾಸ್ಟರ್ ಕಾರ್ಡ್ ಆಮೇಲೆ ರೂಪೆ ಡೆಬಿಟ್ ಕಾರ್ಡ್ ವೀಸಾ ಎಲೆಕ್ಟ್ರಾನ್ ಡೆಬಿಟ್ ಕಾರ್ಡ್ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ವರ್ಚುವಲ್ ಡೆಬಿಟ್ ಕಾರ್ಡ್ ಈ ರೀತಿ ಇವು ಡೆಬಿಟ್ ಕಾರ್ಡ್ ನ ವಿಧಗಳ ಸ್ನೇಹಿತರೆ ಇವು ಕಾಶಿ ಗೋಮತಿ ಸಂಯುಕ್ತ ಗ್ರಾಮೀಣ ಬ್ಯಾಂಕ್ ಅಂತ ಅನ್ನೋದು ಭಾರತದಲ್ಲಿ ಡೆಬಿಟ್ ಕಾರ್ಡ್ಗಳನ್ನ ಪರಿಚಯ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂದ್ರೆ ಆರ್ ಆರ್ ಬಿ ಮೊಟ್ಟ ಮೊದಲ ಆರ್ ಆರ್ ಬಿ ಸ್ನೇಹಿತರೆ ಡೆಬಿಟ್ ಕಾರ್ಡ್ ಯಾವ ರೀತಿ ಪಡ್ಕೊಳ್ಬೇಕ್ರಿ ಈಗ ನೀವು ಅಕೌಂಟ್ ಯಾವುದೇ ಒಂದು ಬ್ಯಾಂಕಿನಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿದ್ರಿ ಬಟ್ ಎ ಟಿ ಎಂ ಕಾರ್ಡ್ ನಿಮ್ ಕಡೆ ಇಲ್ಲ ಎ ಟಿ ಎಂ ಕಾರ್ಡ್ ನಿಮ್ ಕಡೆ ಇಲ್ಲ ಅಂತ ತಿಳ್ಕೊಡ್ರಿ ಇದನ್ನ ಯಾವ ರೀತಿ ಪಡ್ಕೊಳ್ಬೇಕು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಮಾಡ್ಬೇಕಾದ್ರೆ ಒಂದು ಆಪ್ಷನ್ ಇರ್ತದೆ ಅಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಬೇಕೋ ಬ್ಯಾಡ್ ಅಂತ ಇರ್ತದೆ ಅಲ್ಲಿ ಎಸ್ ಅಂತಂದ್ರೆ ಆಟೋಮೆಟಿಕ್ ಬ್ಯಾಂಕಿನವರು ನಿಮ್ಗ ಮನಿ ಅಡ್ರೆಸ್ ಗೆ ಎ ಟಿ ಎಂ ಕಾರ್ಡ್ ಕಳಿಸ್ತಾರ ಇನ್ ಕೇಸ್ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬುವಂತ ಸಂದರ್ಭದಲ್ಲಿ ಎ ಟಿ ಎಂ ಕಾರ್ಡ್ ಫೆಸಿಲಿಟಿದ್ ಅಲ್ಲಿ ಎಸ್ ಕೊಟ್ಟಿರಲಿಲ್ಲ ಅಂತ ತಿಳ್ಕೊಡ್ರಿ ತದನಂತರ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಬ್ಯಾಂಕಿನಲ್ಲಿ ಡೆಬಿಟ್ ಕಾರ್ಡ್ ಫೆಸಿಲಿಟಿಗಾಗಿ ಒಂದು ಫಾರ್ಮ್ ಇರ್ತಾ ಆ ಫಾರ್ಮ್ ತುಂಬಿಗಿಸಿ ಬ್ಯಾಂಕ್ ಎಂಪ್ಲಾಯ್ ಕೊಟ್ಟರೆ ಆಯ್ತು ಬ್ಯಾಂಕ್ ಎಂಪ್ಲಾಯ್ ಕೊಟ್ಟರು ಕಾರ್ಡನ್ನು ನಿಮ್ಮ ಮನೆಗೆ ಕಳಿಸ್ತಾರೆ ಕಾರ್ಡ್ ಕಳಿಸಿದ ಮೇಲೆ ನೆಕ್ಸ್ಟ್ ಗ್ರೀನ್ ಪಿನ್ ಅಂತ ಜನರೇಟ್ ಮಾಡ್ಬೇಕು ಗ್ರೀನ್ ಪಿನ್ ಅಂತ ಜನರೇಟ್ ಮಾಡ್ಬೇಕು ನೆಕ್ಸ್ಟ್ ಈ ಗ್ರೀನ್ ಪಿನ್ ಎ ಟಿ ಎಮ್ ಮಷೀನ್ಗ್ ಹೋಗ್ಬೇಕು ನಿಮ್ದು ಯಾವುದು ಬ್ಯಾಂಕ್ ಎ ಟಿ ಎಮ್ ಕಾರ್ಡ್ ಅದು ಆ ಎ ಟಿ ಎಮ್ ಮಷಿನಿಗೆ ಹೋಗ್ಬೇಕು ಹೋಗಿ ಅಲ್ಲಿ ಗ್ರೀನ್ ಪಿನ್ ಅನ್ನು ಜನ್ರೇಟ್ ಮಾಡ್ಕೊಳ್ಬೇಕು ಗ್ರೀನ್ ಪಿನ್ ಜನ್ರೇಟ್ ಯಾವ ರೀತಿ ಮಾಡ್ಕೊಳ್ತೀರಿ ಆಪ್ಷನ್ಸ್ ಅದ ರೀ ಅಲ್ಲಿ ಗ್ರೀನ್ ಪಿನ್ ಜನ್ರೇಟ್ ಆಪ್ಷನ್ಸ್ ಇರ್ತದೆ ಅಲ್ಲಿ ನಿಮ್ದು ಅಕೌಂಟ್ ನಂಬರ್ ಹಾಕ್ಬೇಕು ಆಮೇಲೆ ನಿಮ್ದು ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕ್ಬೇಕು ಅಂದ್ರೆ ಈ ಅಕೌಂಟಿಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಅದು ಆ ಮೊಬೈಲ್ ನಂಬರ್ ಎರಡು ಈ ಡೇಟಾವನ್ನ ಹಾಕ್ಬೇಕು ಮೊಬೈಲ್ ನಂಬರ್ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ಅಲ್ಲಿ ವೆರಿಫೈ ಮಾಡಬೇಕು ವೆರಿಫೈ ಮಾಡಿರಪ್ಪ ಅಂತಂದ್ರೆ ನಿಮಗೆ ಏನು ಸಂಖ್ಯೆ ಯಾವ ಸಂಖ್ಯೆ ಇಡಬೇಕಂತ ಅದನ್ನ ಸಂಖ್ಯೆ ಅಲ್ಲಿ ಗ್ರೀನ್ ಪಿನ್ ಆಗಿಟ್ಟಿಗೆ ಜನರೇಟ್ ಮಾಡಬಹುದು ಗ್ರೀನ್ ಪಿನ್ ಇಟ್ಟ ಮೇಲೆ ನೆಕ್ಸ್ಟ್ ಎ ಟಿ ಎಂ ಪಿನ್ ಅನ್ನ ಚೇಂಜ್ ಮಾಡ್ಲಾಕ್ ಕೇಳ್ತಾವ ಸ್ನೇಹಿತರೆ ಅದನ್ನ ಎ ಟಿ ಎಂ ಪಿನ್ ಗೆ ಚೇಂಜ್ ಮಾಡಬಹುದು ಎ ಟಿ ಎಂ ಪಿನ್ ಅಂತಂದ್ರೆ ನಾಲ್ ಎ ಟಿ ಎಂ ಪಿನ್ ನಾಲ್ಕರಿಂದ ಆರು ಡಿಜಿಟ್ ಇರ್ತದೆ ಮಿನಿಮಮ್ ನಾಲ್ಕು ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ ಆರ್ ಕ್ಯಾರೆಕ್ಟರ್ಸ್ ನೆಕ್ಸ್ಟ್ ಎ ಟಿ ಎಂ ಯಾವ ರೀತಿ ಉಪಯೋಗ ಮಾಡಬೇಕು ಎ ಟಿ ಎಂ ಮೂಲಕ ಯಾವ ರೀತಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಬೇಕು ಆಮೇಲೆ ಇದ್ರದ ಉಪಯೋಗ ಏನಂತ ಎಲ್ಲರಿಗೂ ಗೊತ್ತಾ ಸ್ನೇಹಿತರೆ ಓಕೆ ರೀ ಇದಿಟ್ ಎ ಟಿ ಎಂ ಕಾರ್ಡ್ ಬಗ್ಗೆ ಮಾಹಿತಿ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಎ ಟಿ ಎಂ ನಿಂದ ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕ್ ಯೋನೋ ಕ್ಯಾಶ್ ಪದ್ಧತಿ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಎಸ್ ಬಿ ಐ ಯೋನೋ ಬ್ಯಾಂಕಿಂಗ್ ಅಂದ್ರೆ ನಿಮ್ಗೆ ಟಕ್ನೆ ನೆನಪು ಬರಬೇಕು ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕಿಂಗ್ ಯೋನೋ ಬ್ಯಾಂಕಿಂಗ್ ಅಂದ್ರೆ ಒಂದು ಅಪ್ಲಿಕೇಶನ್ ಸ್ನೇಹಿತರಿದೆ ಅಪ್ಲಿಕೇಶನ್ ಆಮೇಲೆ ಒಂದು ವೆಬ್ಸೈಟ್ ಇದೆ ಇದೇನಂದ್ರೆ ಡಿಜಿಟಲ್ ಬ್ಯಾಂಕಿಂಗಿಗೆ ಡಿಜಿಟಲ್ ಬ್ಯಾಂಕಿಗೆ ಅನುವು ಮಾಡಿ ಯೋನೋ ಬ್ಯಾಂಕಿಂಗ್ ಅಂದ್ರೆ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಅರ್ಥ ಯು ಓನ್ಲಿ ನೀಡ್ ಒನ್ ಯು ಓನ್ಲಿ ನೀಡ್ ಒನ್ ಅನ್ನೋದು ಯೋನೋದ ಫುಲ್ ಫಾರ್ಮ್ ಯು ಓನ್ಲಿ ನೀಡ್ ಒನ್ ಅನ್ನೋದು ಯೋನೋದ ಫುಲ್ ಫಾರ್ಮ್ ಮಾರ್ಚ್ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಯೋನೋ ಕ್ಯಾಶ್ ಅಂತ ಹೇಳಿ ಯೋನೋ ಅಪ್ಲಿಕೇಶನ್ ನಲ್ಲಿ ಒಂದು ವಿಶಿಷ್ಟವಾದ ಲಕ್ಷಣವನ್ನು ಎಸ್ ಬಿ ಐ ಬ್ಯಾಂಕಿನವರು ಸೇರಿಸಿದ್ರು ಸ್ನೇಹಿತರೆ ಎ ಟಿ ಎಂ ಕಾರ್ಡನ್ನು ಬಳಸದೆ ಅಥವಾ ಯಾವುದೇ ಭೌತಿಕ ಹಿಂಪಡೆಯುವಿಕೆಯನ್ನು ಭರ್ತಿ ಮಾಡದೆ ಅಂದರೆ ಯಾವುದೇ ವಿಡ್ರಾಲ್ ಸ್ಲಿಪ್ಪನ್ನು ಭರ್ತಿ ಮಾಡದೇ ಭಾರತದ ಯಾವುದೇ ಎಸ್ ಬಿ ಐ ಎ ಟಿ ಎಂಗಳಿಂದ ತಕ್ಷಣವೇ ಹಣವನ್ನು ಹಿಂಪಡೆಯಲು ಅಂದರೆ ತಕ್ಷಣವೇ ಹಣವನ್ನು ವಿಡ್ರಾ ಮಾಡಿಕೊಳ್ಳಲು ಖಾತೆದಾರರನ್ನು ಸಕ್ರಿಯಗೊಳಿಸುವ ಒಂದು ಸೇವೆ ಒಂದು ಸರ್ವಿಸ್ ಇದು ನಿಮ್ಮ ಕಡೆ ಎ ಟಿ ಎಂ ಇಲ್ಲ ಅಂದ್ರೂ ಕೂಡ ಎ ಟಿ ಎಂ ಮಷೀನ್ ನಿಂದ ಅಮೌಂಟ್ ಅನ್ನ ಡ್ರಾ ಸಹಾಯ ಮಾಡ್ತಕ್ಕಂಥ ಒಂದು ಸೇವೆ ಸ್ನೇಹಿತರೆ ಇದು ಯೋನೋ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಎಸ್ ಬಿ ಐ ಎರಡು ಸಾವಿರದ ಹದಿನಾಲ್ಕರಲ್ಲಿನೇ ಪ್ರಾರಂಭ ಮಾಡಿತ್ತು ಇದು ಎಸ್ ಬಿ ಐ ಡಿಜಿಟಲ್ ಬ್ಯಾಂಕಿಂಗ್ ನ ಒಂದು ಪ್ಲಾಟ್ಫಾರ್ಮ್ ಸ್ನೇಹಿತರೆ ಇದು ತನ್ನ ಗ್ರಾಹಕರಿಗೆ ಎಸ್ ಬಿ ಐ ನೀಡ್ತಕ್ಕಂಥ ವಿವಿಧ ಹಣಕಾಸು ಸೇವೆಗಳನ್ನ ಪ್ರವೇಶಿಸ್ಲಕ್ ಅಂದ್ರೆ ಎಕ್ಸಸ್ ಮಾಡ್ಲಕ್ ಅನುವು ಮಾಡಿ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಚೆಕ್ ಬೌನ್ಸ್ ಅಡಿಯಲ್ಲಿ ಶಿಕ್ಷೆ ಹೀಗಿರಬಹುದು ಅಂದ್ರೆ ಚೆಕ್ ಬೌನ್ಸ್ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲಿನ ಎ ಮತ್ತು ಬಿ ಅಂದ್ರೆ ಚೆಕ್ ಬೌನ್ಸ್ ಆಗಿತ್ತು ಅಂತಂದ್ರೆ ಚೆಕ್ ಮೊತ್ತದ ಎರಡು ಪಟ್ಟು ಆಮೇಲೆ ಎರಡು ವರ್ಷಗಳ ಸರಳ ಜೈಲು ಶಿಕ್ಷೆ ಈ ರೀತಿ ದಂಡವನ್ನು ವಿಧಿಸಬಹುದು ಅರವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಚೆಕ್ ವ್ಯವಸ್ಥೆಯನ್ನು ಪರಿಚಯಿಸಿದ ಮೊದಲ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಎ ಬೆಂಗಾಲ್ ಬ್ಯಾಂಕ್ ಬೆಂಗಾಲ್ ಬ್ಯಾಂಕ್ ಭಾರತದಲ್ಲಿ ಚೆಕ್ ವ್ಯವಸ್ಥೆಯನ್ನು ಪರಿಚಯಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಸ್ನೇಹಿತರೆ ಅಥವಾ ಪ್ರಪ್ರಥಮ ಬ್ಯಾಂಕ್ ಇದು ಅರವತ್ತೇಳನೇ ಪ್ರಶ್ನೆ ಕೆಳಗಿನ ಯಾವ ತಂತ್ರಜ್ಞಾನವು ಚೆಕ್ ವಂಚನೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡಲು ಮತ್ತು ಪ್ರಕ್ರಿಯೆಯ ಸಮಯವನ್ನು ಪರಿಶೀಲಿಸುವ ಗುರಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಡಿ ಸಿ ಟಿ ಎಸ್ ಇದ್ರ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಇದು ಏನಂತ ಸರ್ವಿಸ್ ನನಗೂ ಒಂದು ಸ್ವಲ್ಪ ಕಂಫ್ಯೂಸ್ ಅದ ಟಿ ಎಸ್ ಅಂತಂದ್ರೆ ಏನು ನನಗನೇ ಕನ್ಫ್ಯೂಸ್ ಅದ ಅಂತಂದ್ರೆ ಹೆಂಗೆ ಹೇಳಿ ಅದನ್ನ ಹಾಗಾಗಿ ಇದನ್ನ ಒಮ್ಮೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ತೀನಿ ನನ್ನ ತಗೊಂಡಿಶ್ಯ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದೊಳಗೆ ಈ ಸಿ ಟಿ ಎಸ್ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಒದಗಿಸ್ತೀನಿ ಸ್ನೇಹಿತರೆ ಅರವತ್ತೆಂಟನೇ ಪ್ರಶ್ನೆ ಚೆಕ್ ವಸ್ತು ಬದಲಾವಣೆ ಎಂದರೆ ಏನು ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಮೊತ್ತದ ಬದಲಾವಣೆ ಈ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಆಪ್ಷನ್ ತೊಳಗ ಅಮೌಂಟ್ ಬದಲಾವಣೆ ಮಾಡೋದು ಚೆಕ್ ವಸ್ತು ಬದಲಾವಣೆ ಅಂತ ಅರ್ಥ ಸ್ನೇಹಿತರೆ ಚೆಕ್ ವಸ್ತು ಬದಲಾವಣೆ ಅಂದ್ರೆ ಏನಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಡ್ರಾವರ್ಗೆ ತಿಳಿಯದೆ ಚೆಕ್ ಅನ್ನ ಯಾವುದೇ ಬದಲಾವಣೆಗಳನ್ನ ಮಾಡಿದ್ರೆ ಅದನ್ನ ಚೆಕ್ ವಸ್ತು ಬದಲಾವಣೆ ಅಂತ ಕರಿತೀವಿ ಅಂದ್ರೆ ಯಾರು ಚೆಕ್ ಕೊಟ್ಟಿರ್ತಾರೋ ಯಾರು ಚೆಕ್ ಕೊಟ್ಟಿರ್ತಾರೋ ಬರೆದು ಅವನಿಗೆ ಗೊತ್ತಾಗದೇ ಚೆಕ್ ತಗೊಂಡವ ಏನಾದ್ರೂ ಆ ಚೆಕ್ಕಿನಲ್ಲಿ ಚೇಂಜಸ್ ಅಂತ ತಿಳ್ಕೊಳ್ರಿ ಏನಾದರೂ ಆ ಚೆಕ್ನಲ್ಲಿ ಬದಲಾವಣೆ ಮಾಡಿದ್ರ ಅಂತ ತಿಳ್ಕೊಳ್ರಿ ಅದನ್ನು ನಾವು ಚೆಕ್ ವಸ್ ಚೆಕ್ನ ವಸ್ತು ಬದಲಾವಣೆ ಅಂತ ಕರಿತೀವಿ ಚೆಕ್ನ ವಸ್ತು ಬದಲಾವಣೆಗೆ ಉದಾಹರಣೆಗಳು ನೋಡ್ರಿ ಯಾವ ಯಾವ ಬದಲಾವಣೆ ಮಾಡಿದ್ರೆ ಅದಕ್ಕೆ ಚೆಕ್ನ ವಸ್ತು ಬದಲಾವಣೆ ಅಂತ ಕರಿತೀವಿ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಪಾವತಿಸಬೇಕಾದ ಮೊತ್ತದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಅಂದ್ರೆ ಪೇಮೆಂಟ್ ಅದ್ರಾಗ ಚೆಕ್ನಾಗ ಏನು ಅಮೌಂಟ್ ಬರೆದಿರ್ತಾರಲ್ರಿ ಆ ಅಮೌಂಟ್ ಏನಾದರೂ ಚೇಂಜ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಅದಕ್ಕೆ ನಾವು ಚೆಕ್ನ ವಸ್ತು ಬದಲಾವಣೆ ಅಂತ ಕರಿತೀವಿ ನೆಕ್ಸ್ಟ್ ಚೆಕ್ನ ದಿನಾಂಕದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ನೆಕ್ಸ್ಟ್ ಪಾವತಿಯ ಸಮಯವನ್ನು ಏನಾದರೂ ಏನೋ ಬದಲಾವಣೆ ಮಾಡಿದ್ರೆ ಆಮೇಲೆ ಪಾವತಿ ಸ್ಥಳವಾದ ಏನಾದರೂ ಬದಲಾವಣೆ ಮಾಡಿದ್ರೆ ಆಮೇಲೆ ಚೆಕ್ ವಸ್ತು ಭಾಗವನ್ನು ಹರಿದು ಹಾಕಿದ್ರೆ ಆಮೇಲೆ ಉಪಕರಣಕ್ಕೆ ಹೊಸ ಪಕ್ಷದ ಸೇರ್ಪಡೆ ಏನಾದರೂ ಮಾಡಿದ್ರೆ ಅಂತಕೊಳ್ಳ್ರಿ ಇವೆಲ್ಲನೂ ಕೂಡ ಚೆಕ್ನ ವಸ್ತು ಬದಲಾವಣೆಗೆ ಉದಾಹರಣೆಗಳು ಅರವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಚೆಕ್ ಅನ್ನ ಬ್ಯಾಂಕ್ ಹಾನರ್ ಮಾಡಲಾಗುವುದಿಲ್ಲ ಅಂದ್ರೆ ಬ್ಯಾಂಕ್ ಡಿಸಾನರ್ ಮಾಡ್ತದ ಡಿಸ್ ಹಾನರ್ ಮಾಡ್ತದ ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ಹಳೆಯ ಚೆಕ್ ಅನ್ನ ಈ ಬ್ಯಾಂಕ್ ಏನ್ ಮಾಡ್ತದೆ ಹಾನರ್ ಮಾಡಂಗಿಲ್ಲ ಸ್ನೇಹಿತರೆ ಅಂದ್ರೆ ಡಿಸಾನರ್ ಮಾಡ್ತದ ಅಂದ್ರೆ ಚೆಕ್ ಇನ್ ವ್ಯಾಲಿಡಿಟಿ ಮೂರು ತಿಂಗಳ ಇರ್ತದೆ ಮೂರು ತಿಂಗಳ ಆದ್ಮೇಲೆ ಈ ಚೆಕ್ ತಗೊಂಡು ನೀವು ಬ್ಯಾಂಕಿಗೆ ಹೋಗಿರಿ ಅಂತ ತಿಳ್ಕೊಳ್ರಿ ಬ್ಯಾಂಕ್ ಏನ್ ಮಾಡ್ತದ ಡಿಸಾನರ್ ಮಾಡ್ತದೆ ಈ ಬ್ಯಾಂಕ್ ಈ ಚೆಕ್ ತೊಗೊಂಡಿ ಸಿ ಅಂದ್ರೆ ಹಣ ಪಾವತಿ ಮಾಡಂಗಿಲ್ಲ ಎಪ್ಪತ್ತನೇ ಪ್ರಶ್ನೆ ನಿರ್ದಿಷ್ಟ ಲೇವಾದೇವಿಗಾರರಿಗೆ ಚೆಕ್ ಅನ್ನ ನೀಡಿದ ವ್ಯಕ್ತಿಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಈಗ ಎ ಅಂತ ಅದನ ಇವ ಬಿ ಅದನ ಇವ ಲೇವಾದೇವಿಗಾರ ಈ ಎ ಚೆಕ್ ಕೊಡ್ತಾನ ಹಂಗಂದ್ರೆ ಈ ಎ ಅನ್ನ ಏನಂತ ಕರೀತಾರ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಬಿ ನೀಡುವ ವ್ಯಕ್ತಿ ಅಂದ್ರೆ ಚೆಕ್ ನೀಡುವ ವ್ಯಕ್ತಿ ಅಂತ ಕರೀತಾರ ಎ ಅನ್ನ ಚೆಕ್ ನೀಡುವ ವ್ಯಕ್ತಿ ಅಂತ ಕರೀತಾರ ಈ ವಹಿವಾಟಿನಲ್ಲಿ ಚೆಕ್ ಕೊಡೋದು ತಗೊಳೋದು ವಹಿವಾಟಿನಲ್ಲಿ ಒಟ್ಟು ಮೂರು ಪಕ್ಷಗಳು ಬರ್ತಾವೆ ಮೂರು ಪಾರ್ಟಿಗಳು ಬರ್ತಾವೆ ಮೊದಲನೇದು ಡ್ರಾವರ್ ಅಂತ ಬರ್ತದೆ ಡ್ರಾವರ್ ಅಂತಂದ್ರೆ ಚೆಕ್ ಯಾರು ಕೊಡ ಕೊಡ್ತಾನಲ್ಲ ಅವನಿಗೆ ಡ್ರಾವರ್ ಅಂತ ಕರೀತಾರ ಚೆಕ್ ನೀಡ್ತಕ್ಕಂಥ ವ್ಯಕ್ತಿಗೆ ಡ್ರಾವರ್ ಅಂತ ಕರೀತಾರ ನೆಕ್ಸ್ಟ್ ಡ್ರಾವಿ ಅಂತ ಬರ್ತಾನೆ ಡ್ರಾವಿ ಅಂತಂದ್ರೆ ಈ ಬ್ಯಾಂಕ್ ನಾರ್ಮಲಿ ಬ್ಯಾಂಕ್ ಆಗ್ತದೆ ಆ ಚೆಕ್ ತಗೊಂಡು ಹಣ ಯಾರು ಕೊಡ್ತಾರೋ ಅವ್ರಿಗೆ ಡ್ರಾವಿ ಅಂತ ಕೊಡ್ತ ಡ್ರಾವಿ ಅಂತ ಕರೀತಾರ ಚೆಕ್ ತಗೊಂಡು ಹಣ ನಾರ್ಮಲಿ ಯಾರು ಕೊಡ್ತಾರ ಬ್ಯಾಂಕಿನವ್ರು ಕೊಡ್ತಾರ ಹಾಗಾಗಿ ಬ್ಯಾಂಕ್ ಯಾವಾಗ್ಲೂ ಡ್ರಾವಿ ಆಗಿರ್ತದೆ ನೆಕ್ಸ್ಟ್ ಪೇಯಿ ಪೇಯಿ ಅಂತಂದ್ರೆ ಯಾರ ಹೆಸರಿನಲ್ಲಿ ಚೆಕ್ ಕೊಟ್ಟಿರ್ತಾರೋ ಅವರನ್ನು ನಾವು ಪೇವಿ ಪೇಯಿ ಅಂತ ಕರಿತೀವಿ ಅಂದ್ರೆ ಈಗ ಎ ಎನ್ನೊಬ್ಬ ವ್ಯಕ್ತಿ ಅದನ್ನ ಬಿ ಗಿ ಇವನಿಗೆ ಪಾವತಿ ಮಾಡ್ಬೇಕಂತ ಕಿಶಿಂದ ಹೇಳಿ ಚೆಕ್ ಕೊಡ್ತಾನೆ ಇವ್ ಹೆಸರು ಇವನ ಹೆಸರು ಮೇಲೆ ಚೆಕ್ ಅನ್ನ ಕೊಡ್ತಾನೆ ಈ ಕೇಸ್ನೊಳಗೆ ಬಿ ಅನ್ನೋವ ಪೇಯಿ ಸ್ನೇಹಿತರೆ ಬಿ ಅನ್ನೋ ಪೇಯಿ ಓಕೆ ರೀ ಎಪ್ಪತ್ತೊಂದನೇ ಪ್ರಶ್ನೆ ಇನ್ನೊಬ್ಬ ವ್ಯಕ್ತಿಗೆ ಚೆಕ್ ಅನ್ನ ಎಷ್ಟು ಬಾರಿ ಅನುಮೋದಿಸಬಹುದು ಅಂದ್ರೆ ಚೆಕ್ ಅನ್ನ ಒಬ್ಬರಿಂದ ಒಬ್ರು ಎಷ್ಟು ಬಾರಿ ಕೊಡಬಹುದು ಅದನ್ನ ಅಂತ ಪ್ರಶ್ನೆ ಕೇಳಾರೆ ಇದಕ್ಕೆ ಸರಿಯಾದ ಉತ್ತರ ಡಿ ಯಾವುದೇ ಬಾರಿ ಎಷ್ಟು ಬಾರಿ ಬೇಕಾದ್ರೂ ಚೆಕ್ ಅನ್ನ ಕೊಡಬಹುದು ಎಪ್ಪತ್ತೆರಡನೇ ಪ್ರಶ್ನೆ ಚೆಕ್ ನ ಮೂಲಕ ಪಾವತಿ ಮಾಡುವ ಅತ್ಯಂತ ಸುರಕ್ಷಿತ ಮಾರ್ಗ ಯಾವುದು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಸಿ ಕ್ರಾಸ್ಡ್ ಚೆಕ್ ಚೆಕ್ಗಳಲ್ಲಿ ಹಲವಾರು ವಿಧಗಳು ಬರ್ತಾವೆ ಹಲವಾರು ವಿಧಗಳು ಬರ್ತಾವ ಈ ವಿಧಗಳಲ್ಲಿ ಪೇಮೆಂಟ್ ಚೆಕ್ ಮೂಲಕ ಪೇಮೆಂಟ್ ಮಾಡತಕ್ಕಂಥ ಸೇಫ್ಟಿ ಇರತಕ್ಕಂಥ ಚೆಕ್ ಯಾವುದು ಅಂತ ಪ್ರಶ್ನೆ ಕೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಏನಾದ್ರು ಕ್ರಾಸ್ಡ್ ಚೆಕ್ ಏನದಲ್ಲ ಈ ಕ್ರಾಸ್ಡ್ ಚೆಕ್ ಮೂಲಕ ಪೇಮೆಂಟ್ ಮಾಡೋದು ಅಗದಿ ಸುರಕ್ಷಿತ ಮಾರ್ಗ ಸ್ನೇಹಿತರೆ ಎಪ್ಪತ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಚೆಕ್ನ ಪಕ್ಷಗಳಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಅದು ಆಗ್ಲೇ ಹೇಳಿದೆ ನಾನು ಮೂರು ಟೈಪ್ಸ್ ಬರ್ತಾವ ಅಂತ ಗಿಷಿಂದ ಹೇಳಿ ಈ ಚೆಕ್ನ ವಹಿವಾಟು ಮಾಡಬೇಕಾದ್ರೆ ಒಟ್ಟು ಮೂರು ಪಾರ್ಟೀಸ್ಗಳು ಬರ್ತಾವ ಇಲ್ಲಿ ಏನು ಪ್ರಶ್ನೆ ಕೇಳಣಂದ್ರ ಇಲ್ಲಿ ಆಪ್ಷನ್ಸ್ ಕೊಟ್ಟನ ಇದರೊಳಗೆ ಯಾವುದು ಆ ಚೆಕ್ನ ವಹಿವಾಟಿನಲ್ಲಿ ಬರ್ತಕ್ಕಂಥ ಪಾರ್ಟಿ ಅಂತ ಕೇಳೋಣ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಮೂರು ಡ್ರಾವರ್ ಡ್ರಾವಿ ಪೇಯಿ ಅನ್ನೋದೇನದಲ್ಲ ಚೆಕ್ ವಹಿವಾಟಿನಲ್ಲಿ ಬರ್ತಕ್ಕಂಥ ಇವು ಪಾರ್ಟಿಸ್ ಗಳ ಅಥವಾ ಪಕ್ಷಗಳಿವು ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಭವಿಷ್ಯದ ದಿನಾಂಕದೊಂದಿಗೆ ಬರೆದ ಚೆಕ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಡಿ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆಯಲಾಗ್ತದೆ ಅಂತ ಉತ್ತರ ಆಗ್ತದೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಚೆಕ್ ನ ದಿನಾಂಕದಿಂದ ಮೂರು ತಿಂಗಳ ನಂತರ ಪಾವತಿಗಾಗಿ ಚೆಕ್ ಅನ್ನು ಪಡೆದರೆ ಅದನ್ನ ಏನಂತ ಕರೀತಾರ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಎ ಹಳೆಯ ಚೆಕ್ ಅಂತ ಕರೀತಾರೆ ಸ್ಟೇಲ್ ಚೆಕ್ ಅಂತ ಕರೀತಾರೆ ಅಥವಾ ಎಕ್ಸ್ಪೈರ್ಡ್ ಡೇಟೆಡ್ ಚೆಕ್ ಅಂತ ಕೂಡ ಕರೀತಾರೆ ಈ ಚೆಕ್ಕಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಚೆಕ್ ಚೆಕ್ ಅನ್ನೋದು ವಿನಿಮಯದ ಬಿಲ್ ವಿನಿಮಯದ ಬಿಲ್ ಅಂದ್ರೆ ಚೆಕ್ ಕೊಟ್ಟು ಅಮೌಂಟ್ ಅನ್ನ ಟ್ರಾ ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಚೆಕ್ ಬ್ಯಾಂಕಿಗೆ ಕೊಡೋದು ಬ್ಯಾ ಚೆಕ್ನ ಬದಲೇ ಅಮೌಂಟ್ ಅನ್ನ ಇಸ್ಕೊಳ್ಳೋದು ಈ ರೀತಿ ವಿನಿಮಯ ಆಗ್ತದೆ ಎಕ್ಸ್ಚೇಂಜ್ ಆಗ್ತದೆ ಇಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ಬ್ಯಾಂಕ್ ಖಾತೆಗೆ ಅಮೌಂಟ್ ಅನ್ನ ವರ್ಗಾವಣೆ ಮಾಡ್ರಿ ಅಂತ ಗಿಷಿ ಬ್ಯಾಂಕಿಗೆ ಸೂಚನೆ ಕೊಡ್ತದೆ ಓಕೆ ಇದು ಸಾವಿರದ ಎಂಟುನೂರ ಎಂಬತ್ತೊಂದರ ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನಿಂದ ರಚಿಸಲ್ಪಟ್ಟಿರತಕ್ಕಂಥ ಒಂದು ನೆಗೋಶಿಯೇಬಲ್ ಇನ್ಸ್ಟ್ರೂಮೆಂಟ್ ಸ್ನೇಹಿತರೆ ವಹಿವಾಟಿನಲ್ಲಿ ಈ ಚೆಕ್ಕಿನ ವಹಿವಾಟಿನಲ್ಲಿ ಒಟ್ಟು ಮೂರು ಪಕ್ಷಗಳು ಭಾಗಿಯಾಗ್ತವೆ ಆಗ್ಲೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಸ್ನೇಹಿತರೆ ಡ್ರಾವರ್ ಅಂದ್ರೆ ಡ್ರಾವಿ ಅಂದ್ರೇನು ಪೇ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಆದರೂ ಒಂದು ಜಸ್ಟ್ ವಿಡಿಯೋ ಪಾಸ್ ಮಾಡಿ ಇದನ್ನು ಹೋದ್ರಿ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತಿ ಈಸಿ ಅರ್ಥ ಆಗಿಬಿಡ್ತೈತಿ ಚೆಕ್ ಅನ್ನ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಸೇವಿಂಗ್ ಅಕೌಂಟ್ ಆಮೇಲೆ ಕರೆಂಟ್ ಅಕೌಂಟ್ ಹೊಂದಿರ್ತಕ್ಕಂಥ ಗ್ರಾಹಕರಿಗೆ ಮಾತ್ರ ಈ ಚೆಕ್ಕನ್ನು ಕೊಡ್ತಾರೆ ಈ ರೀತಿ ಚೆಕ್ ಇರ್ತದೆ ಓಕೆ ಬ್ಯಾಂಕಿನವರು ಚೆಕ್ ಯಾರಿಗೆ ಕೊಡ್ತಾರೆ ಆ ಬ್ಯಾಂಕಿನೊಳಗೆ ಯಾರ ಸೇವಿಂಗ್ ಅಕೌಂಟ್ ಹೊಂದಿರ್ತಾರೋ ಅಥವಾ ಯಾರು ಕರೆಂಟ್ ಅಕೌಂಟ್ ಹೊಂದಿರ್ತಾರೋ ಅಂತವ್ರಿಗೆ ಈ ಚೆಕ್ಕನ್ನು ಕೊಡ್ತಾರೆ ಸ್ನೇಹಿತರೆ ಈ ಸೇವಿಂಗ್ ಅಕೌಂಟ್ ಅಂದ್ರೆ ಏನು ಕರೆಂಟ್ ಅಕೌಂಟ್ ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ಆ ಪ್ರಶ್ನೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಐ ಥಿಂಕ್ ನೆಕ್ಸ್ಟ್ ವಿಡಿಯೋದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಿ ಚೆಕ್ ಅನ್ನ ನಿರ್ದಿಷ್ಟ ಬ್ಯಾಂಕಿನಿಂದ ಪಡೆಯಲಾಗ್ತದ ಮತ್ತು ಯಾವಾಗಲೂ ಬೇಡಿಕೆಯ ಮೇರೆಗೆ ಪಾವತಿಸಲಾಗ್ತದ ಚೆಕ್ ಬ್ಯಾಂಕಿನವ್ರು ತಗೋಪ ನಮ್ದು ಬ್ಯಾಂಕಿನಾಗ ನಿಮ್ದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅದ ಅಥವಾ ಕರೆಂಟ್ ಅಕೌಂಟ್ ಅದ ತಗೋ ಚೆಕ್ ಅಂತ ಕೊಡೋದಿಲ್ಲ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೀವು ಅದಕ್ಕೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಬ್ಯಾಂಕಿನವ್ರ ಆವಾಗ ಚೆಕ್ ಬುಕ್ ಏನಪ್ಪ ಅಂದ್ರೆ ವಿತರಣೆ ಮಾಡ್ತದೆ ಅದೇ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಚೆಕ್ ಅನ್ನ ಯಾವಾಗ್ಲೂ ಬೇಡಿಕೆಯ ಮೇರೆಗೆ ಅಂದ್ರೆ ಗ್ರಾಹಕರ ಬೇಡಿಕೆಯ ಮೇರೆಗೆ ಬ್ಯಾಂಕ್ ನೀಡಲಾಗ್ತದ ಚೆಕ್ ವಿತರಿಸಿದ ದಿನಾಂಕದಿಂದ ಮೂರು ತಿಂಗಳವರೆಗೆ ಮಾನ್ಯವಾಗಿರ್ತದೆ ಅಂದ್ರೆ ಚೆಕ್ ವ್ಯಾಲಿಡಿಟಿ ಅಷ್ಟೇ ಮೂರು ತಿಂಗಳ ಚೆಕ್ ಮೇಲೆ ಒಂದು ದಿನಾಂಕ ಬರೆದಿರ್ತಾರ ಆ ದಿನಾಂಕದಿಂದ ಮೂರು ತಿಂಗಳ ಒಳಗಡೆನೆ ಬ್ಯಾಂಕಿಗೆ ಆ ಚೆಕ್ ಅನ್ನ ಸಬ್ಮಿಟ್ ಮಾಡಿ ಹಣವನ್ನ ಪಡ್ಕೊಳ್ಬಹುದು ಮೂರು ತಿಂಗಳ ಆದ್ಮೇಲೆ ಅದು ಹಳೆಯ ಚೆಕ್ ಅಥವಾ ಸ್ಟೇಲ್ ಚೆಕ್ ಅಂತ ಕನ್ಸಿಡರ್ ಆಗ್ತದೆ ಬ್ಯಾಂಕಿನವ್ರು ಅದನ್ನ ಡಿಸೈನರ್ ಮಾಡ್ತಾರ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ ಚೆಕ್ಕಿಗೆ ಸಂಬಂಧಿಸಿದ ಕೆಲವು ಮುಖ್ಯ ಅಂಶಗಳು ಅದಾವೆ ಸ್ನೇಹಿತರೆ ಈ ಅಂಶಗಳು ನೆನ್ಪಿಡ್ಲೇಬೇಕು ಚಾಲ್ತಿ ಅಥವಾ ಉಳಿತಾಯ ಖಾತೆ ಹೊಂದಿದವರು ಮಾತ್ರ ಈ ಚೆಕ್ ಅನ್ನ ಪಡ್ಕೊಳ್ಬಹುದು ಯಾವುದೇ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಹೊಂದಿರತಕ್ಕಂತ ಗ್ರಾಹಕರಿಗೆ ಬ್ಯಾಂಕ್ಗಳು ಈ ಚೆಕ್ ಅನ್ನ ನೀಡ್ತವ ದಿನಾಂಕ ಇಲ್ಲದೆ ಇರ್ತಕ್ಕಂತ ಚೆಕ್ ಅನ್ನ ಅಮಾನ್ಯ ಅಂತ ಪರಿಗಣನೆ ಮಾಡಲಾಗ್ತದ ಅಂದ್ರೆ ಡೇಟ್ ಇಲ್ಲ ಚೆಕ್ಕನ್ನು ಚೆಕ್ ಇನ್ ವ್ಯಾಲಿಡ್ ಚೆಕ್ ಅಂತ ಪರಿಗಣನೆ ಮಾಡ್ಲಾಗ್ತ ಚೆಕ್ಕನ್ನು ಯಾರ ಹೆಸರಿನಲ್ಲಿ ನೀಡಲಾಗ್ತದೋ ಅವರು ಮಾತ್ರ ಅದನ್ನ ಎನ್ಕ್ಯಾಶ್ ಮಾಡಬಹುದು ಅಂದ್ರೆ ಚೆಕ್ಕಿನೊಳಗೆ ಯಾರ ಹೆಸರು ಮೆನ್ಷನ್ ಇರ್ತದೋ ಅವರಿಗೆ ಮಾತ್ರ ಆ ಹಣವನ್ನ ನೀಡಲಾಗ್ತದೆ ಅಥವಾ ಅವ್ರ ಅಕೌಂಟಿಗೆ ಮಾತ್ರ ಹಣವನ್ನ ವರ್ಗಾವಣೆ ಮಾಡ್ಲಕ್ಕೆ ಬರ್ತದೆ ಅಂದ್ರೆ ಟ್ರಾನ್ಸ್ಫರ್ ಅನ್ನ ಮಾಡಲಾಗ್ತದೆ ಚೆಕ್ ನೀಡಿದ ದಿನಾಂಕದಿಂದ ಮೂರು ತಿಂಗಳು ಮಾತ್ರ ಮಾನ್ಯವಾಗಿರ್ತದೆ ಮೂರು ತಿಂಗಳು ಮಾತ್ರ ವ್ಯಾಲಿಡಿಟಿ ಇರ್ತದೆ ಆ ಚೆಕ್ ಇಂದ ವ್ಯಾಲಿಡಿಟಿ ಅಷ್ಟು ಮೂರ್ ತಿಂಗಳಾಗಿರ್ತದೆ ಚೆಕ್ ನ ಮಾನ್ಯತೆಯ ದಿನಾಂಕವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಏಪ್ರಿಲ್ ಒಂದು ಎರಡ್ ಸಾವಿರದ ಹನ್ನೆರಡರಿಂದ ಜಾರಿಗೆ ತಂದಿರ್ತಕ್ಕಂಥದ್ದು ಅಂದ್ರೆ ಚೆಕ್ ಮೂರೇ ತಿಂಗಳ ವ್ಯಾಲಿಡಿಟಿ ಇರ್ಬೇಕಂತ ಹೇಳಿ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಜಾರಿಗೆ ತಂದದ ಈ ಒಂದು ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು ಈ ನಿಯಮವನ್ನ ಏಪ್ರಿಲ್ ಒಂದು ಎರಡ್ ಸಾವಿರದ ಹನ್ನೆರಡರಿಂದ ಜಾರಿಗೆ ತಂದಿರತಕ್ಕಂಥದ್ದು ಈ ಚೆಕ್ನ ಕೆಳಭಾಗದಲ್ಲಿ ಒಂದು ಎಮ್ ಐ ಸಿ ಆರ್ ಅಂತ ಕೊಡಿರ್ತದೆ ಒಂಬತ್ತು ಅಂಕಿದ ಎಮ್ ಐ ಸಿ ಆರ್ ಅಂತ ಕೊಡಿರ್ತದೆ ಎಮ್ ಐ ಸಿ ದ ಫುಲ್ ಫಾರ್ಮ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಈ ಎಮ್ ಐ ಸಿ ಆರ್ ಫುಲ್ ಫಾರ್ಮ್ ಸ್ನೇಹಿತರೆ ಈ ಎಮ್ ಐ ಸಿ ಆರ್ ಚೆಕ್ಗಳ ಕ್ಲಿಯರೆನ್ಸ್ ಅನ್ನ ಸುಲಭಗೊಳಿಸ್ತದೆ ಎಮ್ ಐ ಸಿ ಆರ್ ಚೆಕ್ಗಳ ಕ್ಲಿಯರೆನ್ಸ್ ಅನ್ನ ಸುಲಭಗೊಳಿಸ್ತದೆ ಸ್ನೇಹಿತರೆ ನೆಕ್ಸ್ಟ್ ಚೆಕ್ನ ವಿಧಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಮೊದಲನೇದು ಬೇರರ್ ಚೆಕ್ ಬೇರರ್ ಚೆಕ್ ಇದು ಬೇರರ್ ಚೆಕ್ ಇಮೇಜಸ್ನೇ ಇದ್ರೆ ಬೇರರ್ ಚೆಕ್ ಅಂತ ಹೆಂಕ್ ಕಂಡು ಹಿಡಿದ್ರಿ ಇಲ್ಲಿ ಪೇದ್ ಅಂತ ಕಾಣುತ್ತೆ ನೋಡ್ರಿ ಇದು ಬೇರರ್ ಅಂತ ಬರ್ದಂದ್ರೆ ಅದರ ಅರ್ಥ ಬೇರರ್ ಚೆಕ್ ಅಂತ ಅರ್ಥ ಈ ಚೆಕ್ ಯಾರು ಬ್ಯಾಂಕಿಗೆ ಹೋಗ್ತಾರೋ ಅವರು ಬ್ಯಾಂಕಿನವರಿಗೆ ಆ ವ್ಯಕ್ತಿ ಅಂದ್ರೆ ಈ ಚೆಕ್ ತಗೊಂಡೋಗಿರ್ತಕ್ಕಂತ ವ್ಯಕ್ತಿ ಬ್ಯಾಂಕಿಗೆ ಎನ್ಕ್ಯಾಶ್ಮೆಂಟ್ ಕೇಳುವಂತ ಅಧಿಕಾರವನ್ನ ಬ್ಯಾಂಕಿಗೆ ಎನ್ ಎನ್ಕ್ಯಾಶ್ಮೆಂಟ್ ಮಾಡುವಂತ ಕೇಳುವಂತ ಅಧಿಕಾರ ಹೊಂದಿರ್ತಾನ ಅಂದ್ರ ಈ ಚೆಕ್ ಕೊಟ್ಟು ಕ್ಯಾಶ್ ಕೊಡ್ರಿ ಅಂತ ಬ್ಯಾಂಕಿಗೆ ಕೇಳುವಂತ ಅಧಿಕಾರವನ್ನ ಹೊಂದಿರ್ತಾನೆ ಈ ಚೆಕ್ ಬ್ಯಾಂಕಿಗೆ ಹೋಗಿ ನಾವು ನಗದು ಹಣವನ್ನ ಪಡಿಬೇಕಾಗಿತ್ತಂದ್ರೆ ಮಾತ್ರ ಈ ಚೆಕ್ ಬರಿತೀವಿ ಈ ಚೆಕ್ ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟಂತ ವ್ಯಕ್ತಿದ ಗುರುತಿನ ಚೀಟಿ ಅಥವಾ ಐಡಿಟಿ ಐ ಡಿ ಕಾರ್ಡ್ ಬ್ಯಾಂಕಿಗೆ ಕೊಡ್ಬೇಕಂತ ಹಂಗೇನಿಲ್ಲ ಯಾರು ಬೇಕಾದರೂ ಈ ಚೆಕ್ ತಗೊಂಡೋಗಿ ಕ್ಯಾಶ್ ಅನ್ನ ತಗೊಂಡು ಬರಬಹುದು ಒಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ ಉದಾಹರಣೆ ಹೇಳಿದ್ರೆ ನಿಮ್ಗೆ ಈ ಬೇರರ್ ಚೆಕ್ ಕ್ಲಿಯರ್ ಏನಪ್ಪ ಅಂದ್ರೆ ಕಾನ್ಸೆಪ್ಟ್ ತಿಳಿತದ ಅರ್ಜುನ್ ಅನ್ನೋ ಒಬ್ಬೊಬ್ಬ ವ್ಯಕ್ತಿ ಇವ ಏನು ಮಾಡ್ತಾನೆ ಒಂದು ಚೆಕ್ ಸಹಿ ಮಾಡಿ ವರುಣನ ಹೆಸ್ರ ಮೇಲೆ ಚೆಕ್ಕನ್ನ ಕೊಡ್ತಾನೆ ಕೊಡ್ತಾನ ಈ ಅನ್ನವ ಸ್ವಂತ ಬ್ಯಾಂಕಿಗೆ ಹೋಗಿ ಚೆಕ್ ನಲ್ಲಿ ಇರ್ತಕ್ಕಂತ ಅಮೌಂಟ್ ವಿತ್ಡ್ರಾ ಮಾಡ್ಕೊಂಡು ಬರಬಹುದು ಅಂದ್ರೆ ಚೆಕ್ ನಲ್ಲಿ ಇರ್ತಕ್ಕಂತ ಅಮೌಂಟ್ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡು ಬರಬಹುದು ಇನ್ ಕೇಸ್ ಈ ವರ್ಣದ ಟೈಮ್ ಇಲ್ಲಪ್ಪ ಅವ್ನ ಕಡೆ ಟೈಮ್ ಇಲ್ಲ ಅವ ಮೂರನೇ ವ್ಯಕ್ತಿಗೆ ಈ ಚೆಕ್ ಕಳಿಸಿಗೆಸಿಂದ ಬ್ಯಾಂಕಿನಿಂದ ದುಡ್ಡನ್ನ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡು ಬರಬಹುದು ಅಂದ್ರೆ ಚೆಕ್ ಯಾರ ಹೆಸರು ಮೇಲಾದ ಅವರು ಹೋಗಿನೂ ಈ ಚೆಕ್ ಕೊಟ್ಟು ಬ್ಯಾಂಕಿಂದ ಹಣವನ್ನ ತಗೊಂಡ್ ಬರಬಹುದು ಅಥವಾ ಮೂರನೇ ವ್ಯಕ್ತಿ ಥರ್ಡ್ ಪಾರ್ಟಿ ಹೋಗಿಯೂ ಕೂಡ ಈ ಚೆಕ್ ಕೊಟ್ಟು ಅಮೌಂಟ್ ಅನ್ನ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡು ಬರಬಹುದು ಸ್ನೇಹಿತರೆ ನೆಕ್ಸ್ಟ್ ಎರಡನೇದು ಆರ್ಡರ್ ಚೆಕ್ ಆರ್ಡರ್ ಚೆಕ್ ಅಂತ ಹೆಂಗ್ ಕಂಡ್ರಿ ಅಲ್ಲಿ ಬೇರ ಇದ್ದದ್ದು ಇಲ್ಲಿ ಆರ್ಡರ್ ಅಂತ ಇರ್ತದೆ ಇಲ್ಲಿ ಇಲ್ಲಿ ಪೇ ಅಂತ ಅನ್ನೋದೇನದಲ್ಲ ಪೇ ಅನ್ನೋದು ಹೆಸರಿನ ಮುಂದೆ ಆರ್ಡರ್ ಅಂತ ಇರ್ತದೆ ಈ ರೀತಿ ಆರ್ಡರ್ ಅಂತ ಇತ್ತು ಅಂತಂದ್ರೆ ಅದು ಆರ್ಡರ್ ಚೆಕ್ ಚೆಕ್ ನಲ್ಲಿ ಹೆಸರನ್ನು ನಮೂದಿಸಿರುವ ಪಾವತಿದಾರ ಮಾತ್ರ ಆ ಮೊತ್ತಕ್ಕೆ ಹಣವನ್ನು ಪಡೆಯಲು ಹೊಣೆಗಾರನ ಅಂದ್ರೆ ಚೆಕ್ ಯಾರ ಹೆಸರಿ ಮೇಲೆ ಕೊಟ್ಟಿರ್ತಾರೋ ಅವ ಮಾತ್ರ ಆ ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗಿ ಹಣವನ್ನು ತಗೊಂಡು ಬರಬಹುದು ಬಟ್ ಬೇರರ್ ಚೆಕ್ ಹೆಂಗಿತ್ತು ಚೆಕ್ ಯಾರ ಹೆಸರು ಮೇಲೆ ಕೊಟ್ಟಾರೋ ಆ ಚೆಕ್ ಕೊಟ್ಟು ಬ್ಯಾಂಕ್ ಇಂದ ಹಣವನ್ನ ತಗೊಂಡ್ ಬರಬಹುದಾಗಿತ್ತು ಅಥವಾ ಬೇರೆಯವರ ಮೂಲಕ ಆ ಚೆಕ್ ಅನ್ನ ಕಳಿಸಿ ಹಣವನ್ನ ತಗೊಂಡ್ ಬರಬಹುದಾಗಿತ್ತು ಬಟ್ ಆರ್ಡರ್ ಚೆಕ್ನೇ ಹಂಗಿಲ್ಲ ಯಾರ ಹೆಸರು ಮೇಲೆ ಚೆಕ್ ಇರ್ತದೋ ಅವ್ರು ಮಾತ್ರ ಬ್ಯಾಂಕಿಗೆ ಹೋಗಿ ಹಣವನ್ನ ತಗೊಂಡ್ ಬರಬಹುದು ಸ್ನೇಹಿತರೆ ಚೆಕ್ ನಲ್ಲಿ ಉಲ್ಲೇಖಿಸಿದಂತೆ ಡ್ರಾಯರ್ ಅಥವಾ ಬೇರರ್ ಮಾರ್ಕ್ ಅನ್ನ ಹೊಡೆಯುವ ಅಗತ್ಯವಿದೆ ಆದ್ದರಿಂದ ಚೆಕ್ ಅನ್ನ ಪಾವತಿಸುವವರಿಗೆ ಮಾತ್ರ ಎನ್ ಕ್ಯಾಶ್ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಮೂರನೇ ವಿಧ ಕ್ರಾಸ್ಡ್ ಚೆಕ್ ಕ್ರಾಸ್ಡ್ ಚೆಕ್ ಅಂತ ಹೆಂಗ ಕಂಡಿಡಿತೀರಿ ಚೆಕ್ ಇಂದ ಲೆಫ್ಟ್ ಕಾರ್ನರ್ ಈಗ ಇಲ್ಲಿ ಐತಿ ನೋಡ್ರಿ ಈ ರೀತಿ ಎರಡು ಸಮಾನಾಂತರ ರೇಖೆಗಳನ್ನು ಎಳೆದಿರ್ತಾರೆ ಈ ರೀತಿ ಎರಡು ರೇಖೆಗಳನ್ನ ಎಳೆದಿರ್ತಾರೆ ಈ ರೀತಿ ರೇಖೆಗಳ ಚೆಕ್ಕಿನ ಮೇಲೆ ಎಳೆದಿದ್ರು ಅಂತಂದ್ರೆ ಅದು ಕ್ರಾಸ್ಡ್ ಚೆಕ್ ಅಂತ ಅರ್ಥ ಸ್ನೇಹಿತರೆ ಈ ರೀತಿಯ ಚೆಕ್ ನಲ್ಲಿ ಯಾವುದೇ ನಗದು ಹಿಂಪಡೆಯುವಿಕೆಯನ್ನ ಮಾಡಲಾಗುವುದಿಲ್ಲ ಮೊತ್ತವನ್ನು ಡ್ರಾಯರ್ ಖಾತೆಯಿಂದ ಪಾವತಿಸುವವರ ಖಾತೆಗೆ ಮಾತ್ರ ಟ್ರಾನ್ಸ್ಫರ್ ಮಾಡಬಹುದು ಈ ರೀತಿ ಚೆಕ್ ಕೊಟ್ಟರು ಅಂತ ತಿಳ್ಕೊಳ್ರಿ ಯಾರ ಹೆಸರಿನ ಮೇಲೆ ಚೆಕ್ ಕೊಟ್ಟಿರ್ತಾರೋ ಅವರು ಬ್ಯಾಂಕಿಗೆ ಹೋಗಿ ಹಣವನ್ನು ಪಡ್ಕೊಂಡು ಬರಕ್ ಹಣವನ್ನು ತಗೊಂಡ್ ಬರಕ್ ಬರೋದಿಲ್ಲ ಯಾರು ಚೆಕ್ ಕೊಟ್ಟಿರ್ತಾರೋ ಉದಾಹರಣೆಗೆ ಎ ಅನ್ನೋ ಚೆಕ್ ಕೊಟ್ಟನ ಬಿಗೆ ಈ ಬಿ ಅನ್ನೋವ ಬ್ಯಾಂಕಿಗೆ ಚೆಕ್ ಅನ್ನ ಸಬ್ಮಿಟ್ ಮಾಡಿ ಕ್ಯಾಶ್ ಬರ್ತೀನಿ ಅಂದ್ರೆ ಬರುವುದಿಲ್ಲ ಇಲ್ಲಿ ಈ ಚೆಕ್ ಕೊಟ್ರಂತಂದ್ರೆ ಬ್ಯಾಂಕಿನವ್ರು ಏನ್ ಮಾಡ್ತಾರ ಅಕೌಂಟ್ ಇಂದ ಬ್ಯಾಂಕ್ ಅನ್ನ ಬಿ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ ಇದು ಏನಪ್ಪಾ ಕ್ರಾಸ್ಡ್ ಚೆಕ್ ಇದು ಚೆಕ್ ಅನ್ನ ಸಲ್ಲಿಸುವ ಯಾವುದೇ ಮೂರನೇ ವ್ಯಕ್ತಿ ಬ್ಯಾಂಕಿಗೆ ಭೇಟಿ ನೀಡಬಹುದು ಎ ಅನ್ನೋ ಬಿ ಈ ಬ್ಯಾಂಕಿಗೆ ಚೆಕ್ ತಗೊಂಡೋಗಿ ಅಮೌಂಟ್ ಅನ್ನ ತನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಥವಾ ಬಿ ಯಾರಿಗಾದ್ರೂ ಯಾರಾದ್ರ ಮೂಲಕ ಈ ಚೆಕ್ ಅನ್ನ ಕಳಿಸಿ ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಮೂರನೇ ವ್ಯಕ್ತಿ ಅಂದ್ರೆ ಈ ಮೂರನೇ ವ್ಯಕ್ತಿ ಸಿ ಅನ್ನ ತಿಳ್ಕೊಂಡ್ರೆ ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುದಿಲ್ಲ ಬಟ್ ಸಿ ಹೋಗಿ ಬ್ಯಾಂಕಿಗೆ ಚೆಕ್ ಕೊಟ್ಟನಂತಂದ್ರೆ ಬಿ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾವ್ ನೆಕ್ಸ್ಟ್ ಕ್ರಾಸ್ಡ್ ಚೆಕ್ ನ ಸಂದರ್ಭದಲ್ಲಿ ಡ್ರಾಯರ್ ಚೆಕ್ ನ ಎಡ ಮೇಲ್ಭಾಗದ ಮೂಲೆಯಲ್ಲಿ ಎರಡು ಗೆರೆಗಳನ್ನು ಹೇಳಬೇಕು ಆಗ್ಲೇ ಹೇಳಿದಲ್ಲ ಎರಡು ಗೆರೆಗಳು ಎರಡ್ರ ಅಂತಂದ್ರೆ ಅದರ ಅರ್ಥ ಕ್ರಾಸ್ಡ್ ಚೆಕ್ ಅಂತ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇ ವಿಧ ಖಾತೆ ಪಾವತಿದಾರರ ಚೆಕ್ ಅಕೌಂಟ್ ಪೇಯಿ ಚೆಕ್ ಅಂತ ಬರ್ತದೆ ಅಕೌಂಟ್ ಪೇಯಿ ಚೆಕ್ ಅಂತ ಯಾವ ರೀತಿ ಕಂಡಿಡಬೇಕ್ರಿ ಈ ಚೆಕ್ಕಿನ ಎಡಭಾಗದಲ್ಲಿ ಇಲ್ಲಿ ಮೂಲೆಯಲ್ಲಿ ನೋಡ್ರಿ ಎರಡು ಕ್ರಾಸ್ ಲೈನ್ ಬರೆದು ಮಧ್ಯದಲ್ಲಿ ಅಕೌಂಟ್ ಪೇಯಿ ಅಂತ ಬರೀತಾರೆ ಈ ರೀತಿ ಎರಡು ಕ್ರಾಸ್ ರೇಗಾ ಎಳೆದು ಮಧ್ಯದಲ್ಲಿ ಅಕೌಂಟ್ ಪೇಯಿ ಅಂತ ಬರೆದಿದ್ರು ಅಂತಂದ್ರೆ ಅದರ ಅರ್ಥ ಆ ಚೆಕ್ ಅಕೌಂಟ್ ಪೇಯಿ ಚೆಕ್ ಆದಂತ ಅರ್ಥ ಸ್ನೇಹಿತರೆ ಇದು ಖಾತೆಯ ಪಾವತಿದಾರರ ಚೆಕ್ನಂತೆಯೇ ಇರುತ್ತದೆ ಅಂದ್ರೆ ಇದು ಕ್ರಾಸ್ಡ್ ಚೆಕ್ ನನಗೆ ಕಾಣ್ತದ ಆದ್ರೆ ಯಾವುದೇ ಮೂರನೇ ವ್ಯಕ್ತಿ ಇಲ್ಲಿ ಅವಕಾಶ ಇರಂಗಿಲ್ಲ ಅಂದ್ರ ಈ ಚೆಕ್ ಯಾರ ಹೆಸರು ಮೇಲೆ ಕೊಟ್ಟಿರ್ತಾರೋ ಅವರು ಮಾತ್ರ ಬ್ಯಾಂಕಿಗೆ ಹೋಗಿ ಈ ಕ್ಯಾಶ್ ಈ ಈ ಒಂದು ಚೆಕ್ ಅನ್ನ ಸಬ್ಮಿಟ್ ಮಾಡಿ ಹಣವನ್ನು ವರ್ಗಾವಣೆ ಮಾಡ್ಕೊಳ್ಬೇಕು ಏನ್ ನಾನು ಕಡೆ ಟೈಮ್ ಇಲ್ಲ ನಾನು ಬೇರೆಯವರಿಗೆ ಕಳಿಸ್ತೀನಿ ಅಂತಂದ್ರೆ ನಡೆಯಂಗಿಲ್ಲ ಅಕೌಂಟ್ ಪೇ ಚೆಕ್ನಾಗ ಥರ್ಡ್ ಪಾರ್ಟಿಗೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ ಮೊತ್ತವನ್ನ ನೇರವಾಗಿ ಪಾವತಿಸುವವರ ಖಾತೆ ಸಂಖ್ಯೆಗೆ ವರ್ಗಾಯಿಸ್ಲಾಗ್ತದ ಅಂದ್ರೆ ಯಾರ ಹೆಸರಿನ ಮೇಲೆ ಚೆಕ್ ಅನ್ನ ಕೊಟ್ಟಿರ್ತಾರೋ ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ ಏನಂತಂದ್ರೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಾಗ್ತದೆ ಆದ್ರೆ ಇಲ್ಲಿಯೂ ಕೂಡ ಈ ಚೆಕ್ ಕೊಟ್ಟು ನಾ ಕ್ಯಾಶ್ ತಗೊಂಡ್ಬರ್ತೀನಿ ಅಂದ್ರೆ ಬ್ಯಾಂಕಿನವರು ಕ್ಯಾಶ್ ಕೊಡೋದಿಲ್ಲ ಯಾರು ಚೆಕ್ ಕೊಟ್ಟಿರ್ತಾರೋ ಅವ್ರ ಅಕೌಂಟಿಂದ ಯಾರಿಗೆ ಚೆಕ್ ಕೊಟ್ಟಿರ್ತಾರೋ ಅವ್ರ ಅಕೌಂಟಿಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರ ಓಕೆ ರೀ ಇದು ಖಾತೆ ಪಾವತಿದಾರರ ಚೆಕ್ ಎಂದು ಇಲ್ಲಿ ಖಚಿತಪಡಿಸಿಕೊಳ್ಳ್ದಂಗೆ ಎರಡು ಕ್ರಾಸ್ ರೇಗಾ ಎಳೆದು ನಡುವ ಅಕೌಂಟ್ ಪೇಯಿ ಅಂತ ಬರೆದಿರ್ತಾರೆ ಈ ರೀತಿ ಏನಪ್ಪ ಅಂದ್ರೆ ನೀವು ಅಕೌಂಟ್ ಪೇಯಿ ಚೆಕ್ ಅನ್ನು ಕಂಡು ನೆಕ್ಸ್ಟ್ ಐದನೇ ವಿಧ ಹಳೆಯ ಚೆಕ್ ಇಂಗ್ಲಿಷ್ ನಲ್ಲಿ ಸ್ಟೇಲ್ ಚೆಕ್ ಅಂತ ಕರೀತಾರೆ ಓಕೆ ರೀ ಸ್ಟೇಲ್ ಚೆಕ್ ಅಥವಾ ಹಳೆಯ ಚೆಕ್ ಅಂದ್ರೆ ಏನ್ರಿ ಯಾವುದೇ ಒಂದು ಚೆಕ್ ಯಾವನೇ ಒಬ್ಬ ವ್ಯಕ್ತಿ ಬರ್ದಿದ್ದನಂತ ತಿಳ್ಕೊಡ್ರಿ ಯಾವ ದಿನಾಂಕದಿಂದ ಬರ್ದಿರ್ತಾನೋ ಆ ದಿನಾಂಕದಿಂದ ಮೂರು ತಿಂಗಳ ತನಕ ಮೂರು ತಿಂಗಳ ತನಕ ಆ ಚೆಕ್ ವ್ಯಾಲಿಡಿಟಿ ಇರ್ತದೆ ಅಂದ್ರೆ ಮೂರು ತಿಂಗಳ ತನಕ ಯಾವಾಗ ಬೇಕಾದ್ರೂ ಆ ಚೆಕ್ ಅನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಹಣವನ್ನು ಪಡ್ಕೊಳ್ಬಹುದು ಮೂರು ತಿಂಗಳ ಮೇಲೆ ಆ ಚೆಕ್ಕಿಗೆ ಯಾವುದೇ ರೀತಿ ವ್ಯಾಲಿಡ್ ಇರುವುದಿಲ್ಲ ಈ ಮೂರು ತಿಂಗಳ ಆಗಿರ್ತಕ್ಕಂತ ಚೆಕ್ ಅನ್ನೇ ನಾವು ಸ್ಟೇಲ್ ಚೆಕ್ ಅಥವಾ ಹಳೆಯ ಚೆಕ್ ಅಂತ ಕರಿತೀವಿ ಉದಾಹರಣೆಗೆ ನೋಡ್ರಿ ಎ ಒಬ್ಬ ವ್ಯಕ್ತಿ ಬಿ ಅನ್ನೋಬ್ಬ ವ್ಯಕ್ತಿಗೆ ಚೆಕ್ ಅನ್ನು ಕೊಟ್ಟಿರ್ತಾನ ಬಿ ಒಬ್ಬ ವ್ಯಕ್ತಿಗೆ ಚೆಕ್ ಕೊಟ್ಟಿರ್ತಾನೆ ಈ ವ್ಯಕ್ತಿ ಮೂರು ತಿಂಗಳಾದರೂ ಕೂಡ ಆ ಚೆಕ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಏನು ಕ್ಯಾಶ್ ಮಾಡ್ಕೊಳ್ಳೋದಂಗಿಲ್ಲ ಮೂರು ತಿಂಗಳು ಆದಮೇಲೆ ಆ ಚೆಕ್ ವ್ಯಾಲಿಡಿಟಿ ಏನಾಗ್ತದೆ ಮುಕ್ತಾಯ ಆಗ್ತದೆ ಆ ಮುಕ್ತಾಯ ಏನಾಗಿರ್ತದಲ್ಲ ವ್ಯಾಲಿಡಿಟಿ ಮುಕ್ತಾಯ ಆಗಿರ್ತಕ್ಕಂಥ ಚೆಕ್ಕಿಗೆ ನಾವು ಹಳೆಯ ಚೆಕ್ ಅಂತ ಕರಿತೀವಿ ಸ್ಟೇಲ್ ಚೆಕ್ ಅಂತಿರಲ್ಲ ಇದಕ್ಕೆ ನಾವು ಔಟ್ ಡೇಟೆಡ್ ಚೆಕ್ ಕೂಡ ಕರಿತೀವಿ ಇಂಗ್ಲೀಷ್ನಾಗ ಔಟ್ ಡೇಟೆಡ್ ಚೆಕ್ ಎಕ್ಸ್ಪೈರ್ಡ್ ಎಕ್ಸ್ಪೈರ್ಡ್ ಚೆಕ್ ಈ ರೀತಿ ಹೆಸರಿನಿಂದನೂ ಕೂಡ ಕರಿತೀವಿ ಸ್ನೇಹಿತರೆ ನೋಡ್ರಿ ಔಟ್ ಡೇಟೆಡ್ ಚೆಕ್ ಏನಾದ್ರೂ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ ಬ್ಯಾಂಕಿನವ್ರು ಅದನ್ನ ಹಳೆಯ ಚೆಕ್ ಅಂತ ಹೇಳಿ ಘೋಷಣೆ ಮಾಡಿ ಹಣವನ್ನ ಎನ್ ಎನ್ಕ್ಯಾಶ್ ಮಾಡುವುದಿಲ್ಲ ನೆಕ್ಸ್ಟ್ ಆರನೇ ವಿಧ ಪೋಸ್ಟ್ ಡೇಟೆಡ್ ಚೆಕ್ ಪೋಸ್ಟ್ ದಿನಾಂಕದ ಚೆಕ್ ಪ್ರಸ್ತುತ ದಿನಾಂಕದ ನಂತರ ಭವಿಷ್ಯದ ದಿನಾಂಕವನ್ನ ಅದರ ಮೇಲೆ ಬರೆಯಲಾಗ್ತದೆ ಅಂತ ಚೆಕ್ ಅನ್ನ ನಾವು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರಿತೀವಿ ಒಂದು ಉದಾಹರಣೆ ಕೊಟ್ಟಿನಿ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ ಈ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಏನಂತ ಅರ್ಥ ಆಗ್ತದೆ ಎ ಒಬ್ಬ ವ್ಯಕ್ತಿ ಬಿ ಅನ್ನೋಬ್ಬ ವ್ಯಕ್ತಿಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಚೆಕ್ ಅನ್ನ ಬರಿತಾ ಎ ಅನ್ನೋನಿಗೆ ಏನಾಗ್ಯದ ಅಂತಂದ್ರೆ ಒಂದನೇ ತಾರೀಕು ಅವನ ಅಕೌಂಟ್ನಾಗ ದುಡ್ಡು ಇಲ್ಲ ಹಾಗಾಗಿ ಅವ ಏನಪ್ಪಾ ಅಂತಂದ್ರೆ ಈ ಚೆಕ್ ಅನ್ನಪ್ಪ ಅಂದ್ರೆ ಬ್ಯಾಂಕಿಗೆ ಐದನೇ ತಾರೀಕು ಸಬ್ಮಿಟ್ ಮಾಡಿದ್ರೆ ಅವಾಗ ನನ್ನ ಅಕೌಂಟ್ನಾಗ ದುಡ್ಡು ಬರ್ತವಂತ ಬಿ ಹೇಳಿಗೆ ಅವ ಏನ್ ಮಾಡ್ತಾನ ಆ ಚೆಕ್ಕಿನ ಮೇಲೆ ಐದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಡೇಟ್ ಬರೀತಾನೆ ಇವ ಆಕ್ಚುಲಿ ಚೆಕ್ ಯಾವಾಗ ಬರೆಯಾಕುತನ ಸೆಪ್ಟೆಂಬರ್ ಒಂದ್ ಬಟ್ ಡೇಟ್ ಏನ್ ಮಾಡತ್ತ ಸೆಪ್ಟೆಂಬರ್ ಐದಂತ ಬರಿಯಾಕುಂತಾನ ಅದ್ರಾಗ ಅಂದ್ರೆ ಒಂದನೇ ತಾರೀಕು ಚೆಕ್ ಅನ್ನ ಎನ್ ಕ್ಯಾಶ್ ಗೆ ಕೊಡದೇ ಐದನೇ ತಾರೀಕು ಚೆಕ್ ಅನ್ನ ಎನ್ ಕ್ಯಾಶ್ ಮಾಡ ಚೆಕ್ಕಿನ ಮೇಲೆ ಮುಂದಿನ ದಿನಾಂಕದ ಡೇಟ್ ಅನ್ನ ಮೆನ್ಷನ್ ಮೆನ್ಶನ್ ಮಾಡ್ತಾ ರೀತಿಯ ಅನ್ನ ನಾವು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರಿತೀವಿ ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಏನು ಅಂತ ಅರ್ಥ ಆಯ್ತಂತ ಅನ್ಕೊಳ್ತೀನಿ ನೆಕ್ಸ್ಟ್ ಏಳನೇ ವಿಧ ಹಿಂದಿನ ದಿನಾಂಕದ ಚೆಕ್ ಪೋಸ್ಟ್ ಡೇಟೆಡ್ ಚೆಕ್ ಇಂದ ಅಪೋಸಿಟ್ ಇದು ಯಾವ ದಿನಾಂಕದಂದು ಚೆಕ್ ಬರೆಯತ್ತ ಹಿಂದಿನ ದಿನ ಚೆಕ್ಕಿನ ಮೇಲೆ ಡೇಟ್ ಹಾಕೋದು ಅದಕ್ಕೆ ನಾವು ಓಲ್ಡ್ ಡೇಟೆಡ್ ಚೆಕ್ ಅಂತ ಕರಿತೀವಿ ಎಂಟನೇ ವಿಧ ಮ್ಯೂಟುಲೇಟೆಡ್ ಚೆಕ್ ಎಂಟನೇ ವಿಧ ಮ್ಯೂಟುಲೇಟೆಡ್ ಚೆಕ್ ಮ್ಯೂಟುಲೇಟೆಡ್ ಚೆಕ್ ಅಂತಂದ್ರೆ ಹರಿದಿರ್ತಕ್ಕಂಥ ಚೆಕ್ ಅಥವಾ ಮುದ್ದೆ ಆಗಿರ್ತಕ್ಕಂಥದ್ದು ಇಲ್ಲಿ ಏನು ಇಮೇಜ್ ಕಾಣ್ತಾ ಇದಾರೆ ಇವೆಲ್ಲ ಮ್ಯೂಟುಲೇಟೆಡ್ ಚೆಕ್ ಸ್ನೇಹಿತರೆ ಒಂದು ಚೆಕ್ ಹರಿದ ಸ್ಥಿತಿಯಲ್ಲಿ ಬ್ಯಾಂಕ್ ತಲುಪಿದರೆ ಅದನ್ನ ಮ್ಯೂಟಿಲೇಟೆಡ್ ಚೆಕ್ ಅಂತ ಕರಿತೀವಿ ನಾವು ಚೆಕ್ ಅನ್ನ ಎರಡು ಅಥವಾ ಅದಕ್ಕಿಂತ ಹೆಚ್ಚು ತುಂಡುಗಳಾಗಿ ಹರಿದು ಹಾಕಿದರೆ ಮತ್ತು ಸಂಬಂಧಿತ ಮಾಹಿತಿಯನ್ನು ಹರೆದು ಹಾಕಿದರೆ ಬ್ಯಾಂಕ್ ಚೆಕ್ ಅನ್ನ ತಿರಸ್ಕರಿಸ್ತದೆ ಮತ್ತು ಅದನ್ನ ಡ್ರಾಯರ್ ದೃಢೀಕರಣವನ್ನು ದೃಢೀಕರಿಸುವವರೆಗೆ ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡ್ತದೆ ಮ್ಯೂಟಿಲೇಟೆಡ್ ಚೆಕ್ ಅಂದ್ರೆ ಏನಂತ ಅರ್ಥ ಇತ್ತು ಅಂದ್ಕೊಳ್ತೀನಿ ಹರಿದಿರ್ತಕ್ಕಂಥ ಚೆಕ್ಗೆ ನಾವು ಮ್ಯೂಟಿಲೇಟೆಡ್ ಚೆಕ್ ಅಂತ ಕರಿತೀವಿ ಮ್ಯೂಟಿಲೇಟೆಡ್ ಚೆಕ್ ತಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟರೆ ಅವರು ಅದನ್ನು ಎನ್ಕ್ಯಾಶ್ ಮಾಡುವುದಿಲ್ಲ ಎನ್ಕ್ಯಾಶ್ ಮಾಡಬೇಕಾಗಿತ್ತು ಅಂದ್ರೆ ಯಾರ ಚೆಕ್ ಬರದ ಅವನೇ ಬಂದು ದೃಢೀಕರಣ ಮಾಡ್ಬೇಕು ಆ ಚೆಕ್ ಹಾ ನಾನೇ ಕೊಟ್ಟಿರ್ತಕ್ಕಂಥ ಚೆಕ್ ಅಂತ ಬಂದು ದೃಢೀಕರಣ ಮಾಡ್ಬೇಕು ದೃಢೀಕರಣ ಮಾಡಿದ್ರ ಅಂತಂದ್ರೆ ಮ್ಯೂಟಿಲೇಟೆಡ್ ಚೆಕ್ ಕೂಡ ಬ್ಯಾಂಕ್ ಎಕ್ಸೆಪ್ಟ್ ಮಾಡ್ಕೊಳ್ತದ ಒಂಬತ್ತನೇ ವಿಧ ಖಾಲಿ ಚೆಕ್ ಬ್ಲಾಂಕ್ ಚೆಕ್ ಬ್ಲಾಂಕ್ ಚೆಕ್ ಅಂದ್ರೆ ಏನ್ರಿ ಒಂದು ಚೆಕ್ ಡ್ರಾಯರ್ ಸಹಿಯನ್ನ ಮಾತ್ರ ಹೊಂದಿರುವಾಗ ಮತ್ತು ಎಲ್ಲಾ ಇತರ ಕ್ಷೇತ್ರಗಳನ್ನ ಖಾಲಿ ಬಿಟ್ಟಾಗ ಅಂತಹ ರೀತಿಯ ಚೆಕ್ ಅನ್ನು ನಾವು ಖಾಲಿ ಚೆಕ್ ಅಂತ ಕರಿತೀವಿ ಅಂದ್ರೆ ಒಂದು ಚೆಕ್ ಅದ ಒಂದು ಚೆಕ್ ಅದ ಇಲ್ಲಿ ಲಾಸ್ಟಿಗೆ ಚೆಕ್ ಯಾರು ಕೊಟ್ಟಿರ್ತಾನೆ ಒಬ್ಬ ಸಹಿ ಮಾಡ್ತಾನೆ ಇಲ್ಲಿ ಯಾರಿಗೆ ಕೊಟ್ಟನ ಯಾರ ಡೇಟಿಗೆ ಕೊಟ್ಟನ ಅಮೌಂಟ್ ಏನು ಏನೂ ತುಂಬಿರಂಗಿಲ್ಲ ಖಾಲಿನೇ ಬಿಟ್ಟಿರ್ತಾರ ಅಂತ ಚೆಕ್ ಅನ್ನು ನಾವು ಬ್ಲ್ಯಾಂಕ್ ಚೆಕ್ ಅಥವಾ ಖಾಲಿ ಚೆಕ್ ಅಂತ ಕರಿತೀವಿ ನೆಕ್ಸ್ಟ್ ಹತ್ತನೇ ವಿಧ ಪ್ರಯಾಣಿಕರ ಚೆಕ್ ಅಂದ್ರೆ ಬ್ಲ್ಯಾಂಕ್ ಇಲ್ಲಿ ಬ್ಲ್ಯಾಂಕ್ ಚೆಕ್ ಅಲ್ಲ ಇದು ಟ್ರಾವೆಲಿಂಗ್ ಚೆಕ್ ಅಂತ ಆವಕ್ ಟ್ರಾವೆಲ್ಲಿಂಗ್ ಚೆಕ್ ಯಾಕೋ ಅದು ಕಾಪಿ ಪೇಸ್ಟ್ ಮಹಿಮೆ ಇದು ಟ್ರಾವೆಲ್ಲಿಂಗ್ ಚೆಕ್ ಅಥವಾ ಟ್ರಾವೆಲ್ಲರ್ ಚೆಕ್ ಟ್ರಾವೆಲರ್ ಚೆಕ್ ಅಂತಂದ್ರೆ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗ್ತಾ ಈಗ ವಿದೇಶಕ್ಕೆ ಪ್ರಯಾಣ ಅಂತ ತಿಳ್ಕೊಡ್ರಿ ಅವ ಟ್ರಾವೆಲ್ಲರ್ ಚೆಕ್ ಅನ್ನ ಕೊಂಡೊಯ್ದ ಅಲ್ಲಿ ವಿದೇಶದಲ್ಲಿ ಅದನ್ನ ಆ ಟ್ರಾವೆಲರ್ ಚೆಕ್ ಅನ್ನ ಕೊಟ್ಟು ನಗದು ಹಣವನ್ನ ಪಡ್ಕೊಳ್ತಾನೆ ಅದಕ್ಕೆ ನಾವು ಟ್ರಾವೆಲ್ಲರ್ ಚೆಕ್ ಅಂತ ಕರಿತೀವಿ ಇವಿಷ್ಟು ಚೆಕ್ಗಳ ವಿಧಗಳ ಬಗ್ಗೆ ಆಯ್ತು ಇದು ಕೊನೆಯದ ಸ್ನೇಹಿತರೆ ಚೆಕ್ ಬೌನ್ಸ್ ಅಂತ ಕರೀತಾರೆ ಬೌನ್ಸ್ಡ್ ಚೆಕ್ ಅಥವಾ ತಿರಸ್ಕೃತವಾದ ಚೆಕ್ ಇದ್ರ ಬಗ್ಗೆ ನೋಡೋಣ ಸಾಕಷ್ಟು ಸಿಲ್ಕು ಅಂದ್ರೆ ಸಫೀಸಿಯೆಂಟ್ ಬ್ಯಾಲೆನ್ಸ್ ಹೊಂದಿರದೇ ಚಕ್ ನೀಡುವುದನ್ನ ತಪ್ಪಿಸಿ ಆ ಮೂಲಕ ಚೆಕ್ಗಳ ವಿಶ್ವಾಸಾರ್ಹತೆ ಅಂದ್ರೆ ಕ್ರೆಡಿಬಿಲಿಟಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪರಾಕ್ರಮ ಸಂಲೇಖಗಳ ಅಧಿನಿಯಮಕ ಅಂದ್ರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೆಲವು ಹೊಸ ಪ್ರಕರಣಗಳನ್ನ ಸೇರಿಸಲಾಯಿತು ಅಂದ್ರೆ ಚೆಕ್ ಇರತಕ್ಕಂತ ವ್ಯಕ್ತಿ ತನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ತನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಕೂಡ ಚೆಕ್ ಕೊಡ್ತಾ ಇದ್ದಾನೆ ಈ ಒಂದು ವ್ಯವಸ್ಥೆಯನ್ನು ತಪ್ಪಿಸುವುದಕ್ಕಾಗಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಗಳಿಗೆ ಕೆಲವು ಪ್ರಕರಣಗಳನ್ನ ಸೇರಿಸಲಾಯ್ತು ಸ್ನೇಹಿತರೆ ಅಂದ್ರೆ ಕೆಲವು ಸೆಕ್ಷನ್ಸ್ ಗಳನ್ನ ಸೇರಿಸಲಾಯ್ತು ಅದರಲ್ಲಿ ಒಂದು ಸೆಕ್ಷನ್ ಏನಂದ್ರೆ ದಂಡ ವಿಧಿಸೋದು ಬ್ಯಾಂಕಿನಲ್ಲಿ ಸಫೀಸಿಯಂಟ್ ಅಮೌಂಟ್ ಇಲ್ಲದೆ ಅಂದ್ರೆ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಇಲ್ದೇ ಚೆಕ್ ಯಾರು ಕೊಡ್ತಾರೋ ಅಂತವರಿಗೆ ದಂಡ ವಿಧಿಸೋದು ಅದ ಅದ ಒಂದು ಸೆಕ್ಷನ್ ಅನ್ನ ಸೇರಿಸ್ತಾರೆ ಅದ ಸೆಕ್ಷನ್ ಏನಾದ್ರೆ ನೂರ ಮೂವತ್ತೆಂಟನೇ ಸೆಕ್ಷನ್ ಇದೆ ಸೆಕ್ಷನ್ ನಂಬರ್ ಒನ್ ತರ್ಟಿ ಏಟ್ ಈ ಸೆಕ್ಷನ್ ಏನ್ ಹೇಳ್ತಂತಂದ್ರೆ ಬ್ಯಾಂಕಿನಲ್ಲಿ ಸಾಕಷ್ಟು ಹಣವಿಲ್ಲದೆ ಇದ್ದರೆ ಇದ್ರೆ ಚೆಕ್ ನೀಡಿದ್ರಪ್ಪ ಅಂದ್ರೆ ಅಂತವರಿಗೆ ದಂಡ ವಿಧಿಸಲಾಗ್ತದ ಅಂತ ಈ ಒಂದು ಸೆಕ್ಷನ್ ಹೇಳ್ತದ ಅಂತ ಚೆಕ್ಕಿನ ರಚಕನಿಗೆ ಚೆಕ್ ಯಾರು ಕೊಟ್ಟಿರ್ತಾರೋ ಆ ಚೆಕ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಎರಡು ವರ್ಷ ಜೈಲ್ ಶಿಕ್ಷೆ ಅಥವಾ ಚೆಕ್ಕಿನ ಹಣ ಅದಲ್ಲ ಅದರ ಎರಡು ಪಟ್ಟ ಮೊತ್ತದವರೆಗೆ ದಂಡವನ್ನು ವಿಧಿಸಲಾಗ್ತದೆ ತಿರಸ್ಕೃತ ಚೆಕ್ಕಿನ ಮೊತ್ತವನ್ನು ಹದಿನೈದು ದಿನಗಳೊಳಗಾಗಿ ಪಾವತಿ ಮಾಡದೇ ಇದ್ದರೆ ತಾನು ಈ ಪ್ರಕರಣದಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳುವೆನೆಂದು ಚೆಕ್ಕಿನ ಪ್ರಾಪ್ತಿಕರ್ತನು ತನ್ನ ಚೆಕ್ಕನ್ನು ನೀಡಿದ ವ್ಯಕ್ತಿಗೆ ತಿಳುವಳಿಕೆಗೆ ಕೊಟ್ಟು ಹಣ ಪಾವತಿ ಆಗದೇ ಇದ್ದಲ್ಲಿ ಆ ಅವಧಿ ಮುಗಿದ ಒಂದು ತಿಂಗಳೊಳಗೆ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಬಹುದು ಅಂದ್ರೆ ಎ ಅನ್ನೊಬ್ಬ ವ್ಯಕ್ತಿ ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಚೆಕ್ ಕೊಟ್ಟನ ಈ ಒಂದು ಅಕೌಂಟ್ನಾಗ ದುಡ್ಡು ಇಲ್ಲ ಈ ಬಿ ಅನ್ನೋನಿಗೆ ಹದಿನೈದು ದಿನದೊಳಗ ಇವ ಎ ಅನ್ನೋ ಹಣವನ್ನ ಕೊಡ್ಬೇಕು ಇನ್ ಕೇಸ್ ಕೊಡಲಿಲ್ಲ ಅಂತ ತಿಳ್ಕೊಡ್ರಿ ಬಿ ಅನ್ನವ ಇದ್ರ ನೋಡಪ್ಪ ನಿಂದ ಅಕೌಂಟ್ನಾಗ ದುಡ್ಡಿಲ್ಲ ಹಾಗಾಗಿ ನಾನು ಕೇಸ್ ಮಾಡ್ತೀನಿ ನೋಡು ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಅನ್ನ ಕೊಡ್ಬೇಕು ಒಂದು ಮಾಹಿತಿಯನ್ನು ಕೊಡ್ಬೇಕು ಅವನಿಗೆ ಒಂದು ಮಾಹಿತಿ ಕೊಟ್ಟು ಒಂದು ತಿಂಗಳೊಳಗೂ ಅಮೌಂಟ್ ಕೊಡಲಿಲ್ಲಪ್ಪ ಅಂತಂದ್ರೆ ಅವ ಕೇಸನ್ನು ಮಾಡಬಹುದು ಕೇವಲ ವ್ಯಕ್ ವ್ಯಕ್ತಿಗಳಿಗೆ ಅಲ್ದೇನೆ ಸಂಘ ಸಂಸ್ಥೆಗಳಿಗೆ ಪಾಲುದಾರಿಕೆ ಸಂಸ್ಥೆಗಳಂದ್ರೆ ಪಾರ್ಟ್ನರ್ಶಿಪ್ ಸಂಸ್ಥೆಗಳಿಗೆ ಆಮೇಲೆ ಕಂಪ್ನಿಗಳಿಗೆ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗ್ತ ಸ್ನೇಹಿತರೆ ಸಂಸ್ಥೆಗಳ ಸಂದರ್ಭದಲ್ಲಿ ಚೆಕ್ಕಿಗೆ ಸಹಿ ಮಾಡಲು ಜವಾಬ್ದಾರರಾದ ಪದಾಧಿಕಾರಿ ಅಂದ್ರೆ ಅಂತ ಅಧಿಕಾರಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಫೈನಲ್ ಆಗಿ ಏನಿರ್ತದೆ ಚೆಕ್ನ ಕಂಟೆಂಟ್ ಏನಿರ್ತದೆ ಟಕ್ 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 ನೋಡ್ಕೊಂಡ್ಬಿಡಂಬ್ರಿ ಇಲ್ಲೇನಿರ್ತದ ಐ ಎಫ್ ಎಸ್ ಸಿ ಕೋಡ್ ಇರ್ತದೆ ಓಕೆ ಬ್ಯಾಂಕಿನ ಲೆಫ್ಟ್ ಸೈಡ್ ಐ ಎಫ್ ಎಸ್ ಸಿ ಕೋಡ್ ಇರ್ತದ ಆಮೇಲೆ ಇಲ್ಲಿ ಯಾರಿಗ ಅಕ ಚೆಕ್ ಬರಿತಾ ಒಂದು ಸ್ಪೇಸ್ ಇರ್ತದೆ ಆಮೇಲೆ ರೈಟ್ ಸೈಡ್ ಡೇಟ್ ಇರ್ತದೆ ಆಮೇಲೆ ಇಲ್ಲಿ ಬೇರರ್ ಚೆಕ್ ಆರ್ಡರ್ ಚೆಕ್ ಏನಂತ ಅನ್ನೋದ್ರ ಬಗ್ಗೆ ಮೆನ್ಷನ್ ಇರ್ತದೆ ಇಲ್ಲಿ ರುಪಿಯನ್ನು ಅಮೌಂಟ್ ಇನ್ ವರ್ಡ್ಸ್ ನಲ್ಲಿ ಬರಿಬೇಕು ಆಮೇಲೆ ಇಲ್ಲಿ ಅಮೌಂಟ್ ಇನ್ ನಂಬರ್ಸ್ ನೊಳಗೆ ಬರೀಲಿಕ್ ಸ್ಪೇಸ್ ಇರ್ತದೆ ಇಲ್ಲಿ ಅಕೌಂಟ್ ನಂಬರ್ ಬರ್ಲಿಕ್ಕೆ ಸ್ಪೇಸ್ ಇರ್ತದೆ ನೆಕ್ಸ್ಟ್ ಯಾರ ಚೆಕ್ ಕೊಡ್ತಾ ಇದ್ರು ಅವರು ಸಿಗ್ನೇಚರ್ ಮಾಡಕ್ಕೆ ಸ್ಪೇಸ್ ಇರ್ತದ ಆಮೇಲೆ ಚೆಕ್ ನಲ್ಲಿ ಏನಪ್ಪ ಅಂದ್ರೆ ಲೆಫ್ಟ್ ಸೈಡ್ ನಾಗ ಇದು ಚೆಕ್ ನಂಬರ್ ಇರ್ತದೆ ಆಮೇಲೆ ಸಿ ಆರ್ ಕೋಡ್ ಮೆನ್ಷನ್ ಆಗಿರ್ತದೆ ಇದಿಷ್ಟು ಕಂಟೆಂಟ್ಸ್ ಒಂದು ಚೆಕ್ ಹೊಂದಿರ್ತದೆ ಥ್ಯಾಂಕ್ ಯು ಅನ್ನೋದಕ್ಕಿಂತ ಮುಂಚೆ ಇನ್ನೊಂದ್ ಎರಡು ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡೋಣ ಹದಿನೇಳರಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಚೆಕ್ ಬಳಕೆಯನ್ನ ಪ್ರಾರಂಭ ಮಾಡಿತ್ತು ಭಾರತದಲ್ಲಿ ಸಾವಿರದ ಎಂಟುನೂರ ಮೂವತ್ ಮೂರರಲ್ಲಿ ಬೆಂಗಾಲ್ ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಚೆಕ್ ಚೆಕ್ ವ್ಯವಸ್ಥೆಯನ್ನ ಪ್ರಾರಂಭಿಸಿತು ಇಲ್ಲಿಗೆ ಇವತ್ತಿನ ವಿಡಿಯೋದ ಪ್ರಶ್ನೋತ್ತರಗಳ ಡಿಸ್ಕಷನ್ ಮುಕ್ತಾಯವಾಯಿತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು